ಹನಿಯ ಹಾಗೆ ತಲೆಗಿಳಿದು ಬಾ, ಕಲಕಲನೆ ಹರಿದು ಎದೆಯಲ್ಲಿ ಜಿಗಿದು ಕಣ್ತುಂಬಿ ನಗಲು ಎದುರಾಗಿ ಬಾ. ಒಂದು ಕೋಟಿ ಚೈತ್ರಗಳ ಚಿಗುರು ಚಿಗುರಲ್ಲಿ ಚಿನ್ನಿ ಬಾ, ಹೊರಹೊಮ್ಮಿ ಬಾ, ತಂಬಿಡುವ ಹಸಿರಲ್ಲಿ ಹಾಡಿ ಬಾ. ಪ್ರತಿ ಋತುವ ಚಕ್ರದಲ್ಲಿ ಘಳಿರು ಘಳಿದಂತ ನಿಂತು ಬಾ, ಬೆಲ್ಲ ಕುಂತು ಬಾ, ಕುಣಿ ಕುಣಿದು ಝರಿಯಾಗಿ ಓಡಿ ಬಾ. ಹೃದಯವೇ ಹೃದಯ ನೀಡುವ ನೀನು ನಾನು ಪ್ರೀತಿ ಪ್ರೇಮ. ಬೆಟ್ಟಗಳ ಊರು ನಮ್ಮೂರು, ಬಹಳ ಸುಂದರವಾಗಿರುತ್ತೆ. ನಮ್ಮೂರು ಬಯಲುಸೀಮೆ, ವಿಶಾಲವಾಗಿ ಸುಂದರವಾಗಿರುತ್ತೆ. ಅದ್ ಸರಿ, ಇದು ಕನಸ ಇಲ್ಲ ನನಸ? ಇಲ್ಲ ರೀ, ಇದು ನನಸು, ಇದು ನಿಜ. ಪಂಚಭೂತಗಳ ಪಂಚತಂತ್ರಗಳ ಪಂಚರಾತ್ರವಾಗಿ ಇಳಿದು ಬಾ, ಪುಣ್ಯ ಕೋಟಿಗಳ ಸೃಷ್ಟಿ ದೃಷ್ಟಿಗಳ ಹಗಲು ಇರುಳಾಗಿ ಇಳಿದು ಬಾ. ನನ್ನ ಪ್ರೇಮವಾಹಿನಿಯೇ ಅಮೃತ ವರ್ಷಿಣಿಯೇ ಅಂತರಂಗಕ್ಕೆ ಹರಿದು ಬಾ. ನನ್ನ ಜೀವದ ಸಂಜೀವಿನಿ, ನನ್ನ ಜೀವವ ಕೊಡುವೆ ಬೇರು ಬಾ, ಇಳಿದು ಬಾ. ಓಹೋ, ಏನ್ ನೋಡ್ರೆ ಬಹಳ ಖುಷಿಲಿ ಹೋಗ್ತಿದ್ದೀರಾ? ನಿನ್ನೆ ಒಂದು ಸಿನಿಮಾ ನೋಡ್ಕೊಂಡ್ ಬಂದೆ. ಏನ್ ನಟನೆ ಅಂತೀಯ, ಏನು ಸಂಭಾಷಣೆ ಅಂತೀಯ. ಮನುಷ್ಯನಿಗೆ ಆಸೆ ಇರಬೇಕು, ಆಸೆಗೊಂದು ಮಿತಿ ಇರಬೇಕು. ಲೋಕೋಪ್ಸಾಮಿ, ಬರೆಯ ಹಸ್ವಾಗ್ತಾ ಇದೆ, ಬಂತಿದ್ದು ಟೀ ಕುಡಿದು ಹೋಗೋಣ. ಸಾಕಾಗಲ್ಲ ಕಡೆಯ, ಈ ಹೊಟ್ಟೆಗೆ ಸಾಕಾಗಲ್ಲ. ಬಾ, ಹೊನ್ನೂರ್ ಹೋಟ್ಲ್ಗೆ ಹೋಗಿ ಒಂದು ಬಿಸಿಬೇಳೆ ಬಾತು, ಒಂದ್ ಮೈಸೂರು ಪಾಕ್ ತಿನ್ಕೊಂಡ್ ಬೇಡ. ಅದು ರುಚಿದೇ ಬೇರೆ, ತುಂಬಾ ಚೆನ್ನಾಗಿದೆ. ಈ ಟೋಪಿ ಹಾಕೊಂಡು ಇದೇ ಹರಿಗೋಲಲ್ಲಿ ಬಂದು ನೀನ್ ತಕೊಂಡು ಹೋಗ್ಬಿಡ್ತೀನಿ. ನೀವ್ ಹೋಗಿ, ನಾನ್ ಬರಲ್ಲ. ಯಾಕೆ? ಆಗಲ್ಲ. ಸುಮ್ನೆ ಹೇಳ್ದೆ, ಊರಿಗೆಲ್ಲ ಗೊತ್ತಾಗ ಹಾಗೆ ಮದುವೆ ಆಗ್ಬಿಡ್ತೀನಿ. ಹೌದಾ? ನಿಜವಾಗ್ಲು? ಪದಗಳಾಗಿ ಪ್ರತಿಪದಗಳಾಗಿ ಪ್ರಿಯ ಕಾವ್ಯವಾಗಿ ನೀ ಮಣಿಸುವ, ಧಮನಿ ಧಮನಿಗಳು ಪ್ರೇಮ ತಂತಿಗಳು ದುಡಿಸಿ ದುಡಿಸಿ ಮೈ ಕುಣಿಸುವ, ಪ್ರತಿ ದಿಕ್ಕು ದಾರಿಗಳ ಸುಕ್ಕುರಿನಗಿಲ್ಲ ಧಾರೆಯಾಗಿ ನನ್ನ ತಣಿಸುವ. ಎಳೆ ನೀರಲೋ ಮಳೆ ನೀರಲೋ, ನಿನ್ನ ಕಾಯುತ್ತಿರುವ ಕಣ್ಣೀರಲೋ, ಇಳಿದು ಬಾ ನಲ್ಲೇ ಇಳಿದು ಬಾ. ಯಾಕೋ ಇತ್ತೀಚೆಗೆ ನಮ್ಮೂರ್ನಾಗೆ ಮೀನಿಗೆ ಒಳ್ಳೆ ರೇಟ್ ಸಿಗ್ತಲ್ಲ ಕಳ್ಳ. ಹೂಕಣ್ಣ, ಚೆನ್ನೂರ್ನಾಗೆ ಬಾಳ ಒಳ್ಳೆ ರೇಟ್ ಅದಂತೆ, ಬಾಳ ಒಳ್ಳೆ ಜನ ಅಂತೆ. ಅಲ್ಲಿಗೆ ಹೋಗ್ಬಿಡೋಣ ಅಂತಿದ್ದೀನಿ, ಏನತ್ತೀಯ? ಆಯ್ತು ಕಣ್ಣ, ಹೋಗ್ಬಿಡೋಣ. ಛೇ, ಏನು ಬಿಸಿಲಯ್ಯ, ಹುಟ್ಟಿದ್ರೆ ಹೊನ್ನೂರ್ ಅಂತ ಊರಲ್ಲಿ ಹುಟ್ಟಬೇಕು ಕಣಯ್ಯ. ಎಷ್ಟು ಒಳ್ಳೆ ಜನಗಳಯ್ಯ, ಎಷ್ಟು ಒಳ್ಳೆ ಗುಣ ಕಣಯ್ಯ. ಹೌದಯ್ಯ, ಸರಿಯಾಗಿ ಹೇಳಿದೆ. ಚೆನ್ನೂರ್ ನನ್ ಮಗ ಏನ್ ಹೇಳ್ತಿದ್ದಾನೆ ಅಂತ, ಹೊನ್ನೂರ್ ನಾವು ಕನ್ನಡಿಗರು ಮುದ್ದೆ ತಿನ್ನವರಂತೆ, ಚಡ್ಡಿ ಹಾಕವರಂತೆ. ಕನ್ನಡಿಗರು ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟವನೇ ಆ ನನ್ ಮಗ. ಏನ್ ಹೇಳಿದವಳು? ಚೆನ್ನೂರ್ನವ್ರು ಗಂಜಿ ಕುಡಿಯ ಭಿಕ್ಷಕರಂತ. ಅವಳಿಗೆ ಎಷ್ಟು ಕೊಬ್ಬರಬೇಕು, ಅವ್ರ ನಾವ ನೋಡೇ ಬಿಡೋಣ. ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಿ. ಅವಮಾನ, ನಮ್ಮೂರ್ಗೆ ಅವಮಾನ ಮಾಡಿದ, ನಮ್ ಹೊನ್ನೂರ್ಗೆ ಅವಮಾನ ಮಾಡಿದ, ನಮ್ಮೂರ್ ಮೇಘನ್ನ ಮಾರ ಹಾಳು ಮಾಡಿದ. ಅವನನ್ನು ಸುಮ್ಮನೆ ಬಿಡಬಾರ್ದು, ಅವ್ನ ಕೈಗೆ ಕತ್ತರಿಸಬೇಕು. ಬರ್ರಿ ಹೋಗೋಣ. ಏ ಸಿದ್ಧ ಕಂಚ ರಾಜ, ಬರ್ರಲ್ಲ. ಏನ್ ಹೇಳೋದು ಗೊತ್ತೇನ್ರ? ಅವಳು ನಮ್ಮೂರ್ ಹುಡುಗಿರು ರಾಕ್ಷಸರಂತೆ ಕಪ್ಪಂತೆ, ಹೊನ್ನೂರ್ ಹುಡುಗಿರೆ ಸುಂದರಿಯರಂತೆ. ಬರ್ರ ಹೋದ ಕೈ ನೋಡೇ ಬಿಡೋಣ. ಚೆನ್ನೂರ್ನವರು ನಮ್ಮನ್ನು ಹೇಳಿಗಳು ಅಂತಾನಂತೆ. ಏನಾದ್ರೂ ಈ ದೇಹ ಮಣ್ಣಿಗೆ, ಪ್ರಾಣ ಕನ್ನಡಕ್ಕೆ. ಲೈ ಬರ, ಒಂದ್ ಕೈ ನೋಡೇ ಬಿಡವ. ಲೈ ಬರ. ನಿನ್ನದು ಈ ಬದುಕು ನಿನ್ನದು ನೀನಾಗಿ, ನಿನ್ನದು ಈ ನೆರಳು ನಿನ್ನದು ಆಗಿ ಬೊಮ್ಮೆ ಬಳಿ. ಪದಗಳಾಗಿ ಪ್ರತಿ ಪದಗಳಾಗಿ ಪ್ರಿಯ ಕಾವ್ಯವಾಗಿ ನೀ ಮಣಿಸುವ, ಧಮನಿ ಧಮನಿಗಳು ಪ್ರೇಮ ತಂತಿ ದುಡಿಸಿ ಮೈ ಕುಣಿಸುವ, ಪ್ರತಿ ದಿಕ್ಕು ದಾರಿಗಳ ಸುಕ್ಕು ನಿನಗಿಲ್ಲ ಧಾರೆಯಾಗಿ ನನ್ನ ತಣಿಸುವ. ಎಳೆ
ನೀರಲೋ ಮಳೆ ನೀರಲೋ ನಿನ್ನ ಕಾಯುತ್ತಿರುವ ಕಣ್ಣೀರಲೋ ಇಳಿದು ಬಾ ನಲ್ಲೇ ಇಳಿದು ಬಾಲ್ಲೇ ಓಡಿ ಬಾ ಪಂಚಭೂತಗಳ ಪಂಚತಂತ್ರಗಳ ಪಂಚರಾತ್ರವಾಗಿಳಿದು ಬಾ ಪುಣ್ಯಕೋಟಿಗಳ ಸೃಷ್ಟಿ ದೃಷ್ಟಿಗಳ ಹಗಲು ಇರುಳಾಗಿ ಇಳಿದು ಬಾ ನನ್ನ ಪ್ರೇಮವಾಗಿದೆಯೇ ಅಮೃತ ಅಂತರಂಗಕ್ಕೆ ಹರಿದು ಸಂಜೀವಿನಿ ನನ್ನ ಜೀವ ಇಳಿದು ಬಾಲವೇ ಇಳಿದು ಬಾ ಪ್ರತಿ ಜನರು ನೀನು ಷೋಡಶಿ ಪ್ರತಿ ಜನ್ಮಕ್ಕೂ ನೀನೆ ಪ್ರೇಯಸಿ ನಂದವಳು ನೀನೇ ತಂತಿಗಳು ದುಡಿಸಿ ದುಡಿಸಿ ಮೈ ಕುಣಿಸುವ ಪ್ರತಿಕ್ಕು ದಾರಿಗಳ ಸೂರಿನಗಿಲ್ಲ ಧಾರೆಯಾಗಿ ನನ್ನ ತಣಿಸುವ ಎಳೆ ನೀರಲೋ ಮಳೆ ನೀರಲೋ ನಿನ್ನ ಕಾಯುತ್ತಿರುವ ಕಣ್ಣೀರಲೋ ಇಳಿದು ಬಾ ಸ್ವಾಮಿ, ಇವತ್ತಿಂದ ಈ ಆಶ್ರಮಕ್ಕೆ ಸೇರಿದ ಮಗು ಹೆಸರು ಕಾವೇರಿ ಅಂತ. ಈ ಮಗುನ ನನ್ನ ಮಗಳಂತೆ ನೋಡ್ಕೋತೀನಿ. ಆಯ್ತು ಸ್ವಾಮಿ.
ಏಯ್, ನಿನಗೆ ಹಲ್ಲಲ್ ವಿಷ, ನನಗೆ ಮೈಯೆಲ್ಲ ವಿಷ, ನೀ ನನಗೇನ್ ಮಾಡಕ್ಕಾಗತ್ತೆ? ಇದೇ ನನಗೆ ಸರಿಯಾದ ಜಾಗ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ನಮಸ್ಕಾರ. ಸ್ವಾಮಿಗಳೇ ಕಾಪಾಡಿ. ಎದ್ದೇಳಪ್ಪ ಎದ್ದೇಳು. ಸ್ವಾಮಿ. ಯಾರಪ್ಪ ನೀನು? ಸ್ವಾಮಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ, ನಾನು ಪಾಪಿ, ಮಹಾನ್ ಪಾಪಿ. ಅದಕ್ಕೆ ಆ ದೇವ್ರು ನನ್ನ ಈ ತರ ಹುಟ್ಟಿಸ್ಬಿಟ್ಟ. ನೀವೇ ನನ್ನ ಪಾಪ ವಿಮೋಚನೆ ಮಾಡಿ ನನ್ ಕಾಪಾಡ್ಬೇಕು ಸ್ವಾಮಿ, ಕಾಪಾಡ್ಬೇಕು. ನಾನೇನಪ್ಪ ಮಾಡ್ಲಿ? ಈ ಆಶ್ರಮದಲ್ಲಿ ಏನೋ ಒಂದು ಕೆಲಸ ಕೊಡಿ ಸ್ವಾಮಿ. ಇಲ್ಲಿ ಏನು ಕೆಲಸ ಇಲ್ಲಪ್ಪ. ಯಾಕಪ್ಪ ಇಷ್ಟೊಂದು ಆವೇಶ? ನಾನು ಹೇಳಿದ್ದು ಕೆಲಸ ಇಲ್ಲ ಅಂತ. ಈ ಆಶ್ರಮದಲ್ಲಿ ಯಾರ್ ಬೇಕಾದ್ರೂ ಸೇವೆ ಮಾಡ್ಕೊಂಡಿರಬಹುದು. ಆಯ್ತು ಸ್ವಾಮಿ, ಸೇವೆ ಮಾಡ್ತೀನಿ. ಹಾಗೇನೆ ಕಾವೇರಿಗೂ ಸಹಾಯ ಮಾಡಬಹುದು. ಆಯ್ತು ಸ್ವಾಮಿ. ಏನಂತೀಯ ಅಮ್ಮ ಕಾವೇರಿ? ನೀವ್ ಹೇಗ್ ಹೇಳ್ತಿರೋ ಹಾಗೆಪ್ಪ. ಅಂದ ಹಾಗೆ ನಿನ್ ಹೆಸರೇನಪ್ಪ? ಕಿರಿಕ್. ಅಣ್ಣ ಬಿಸಿ ಇದೆ ತಾನೆ? ಇದೇಪ್ಪ. ಅಮ್ಮ ಕವಳ ಕವಳ ತಾಯಿ, ಅಮ್ಮ ಕವಳ ಕವಳ ತಾಯಿ. ಅಣ್ಣ ಭಿಕ್ಷ ಹಾಕಣ. ಬೂಟು ಬೂಟು ಹಾಕೊಂಡು ಒಳ್ಳೆ ಆಫೀಸರ್ ತರ ಇದಾರೆ, ಬೀದಿ ಬೀದಿಲಿ ಕಸ ಗುಡಿಸ್ತಾರೆ. ಅಯ್ಯೋ, ಏನ್ ಜನನೋ, ಏನು ಊರ ವಿಚಿತ್ರವಾಗಿದೆ. ಅಯ್ಯಯ್ಯೋ, ಅಯ್ಯೋ. ಏ ಮುದ್ಗ, ಏ ಮುದ್ಗ, ಏನಯ್ಯ ಊರಿದು, ಏನಯ್ಯ ಇಂಥ ಜನ? ಭಿಕ್ಷೆ ಎತ್ತೋದು ಮೋಟರ್ ಬೈಕ್ ಅಲ್ಲಿ, ಬಡವ್ರ ಹೋಗಕ್ಕೆ ಸಿ ಎಲ್ಲೊ ಕಾರು, ಸೂಟ್ ಹಾಕೊಂಡು ಆಫೀಸರು ಮೋರಿ ಕ್ಲೀನರು, ನನಗ್ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಏನಯ್ಯ ಇದೆಲ್ಲ? ಊರ್ ಹೊಸಮಾನ ನೀನು? ಇಲ್ಲಿ ನಂದು ನಿಂದು ಅವಂದು ಏನು ಇಲ್ಲ. ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಉಪಯೋಗಿಸ್ಕೋಬಹುದು. ಈ ಊರ್ನವರು ಅಷ್ಟು ಒಳ್ಳೆಯವರು. ಒಳ್ಳೇದೇನ್ ಬಂತು ಮಣ್ಣು? ಇದನ್ನೆಲ್ಲ ಮಾಡಿರೋನೊಬ್ಬ ದೊಡ್ಡವನಿದ್ದಾನೆ, ಅವನ್ಗೆ ಎದುರ್ಕೊಂಡೆ ಈ ಜನಗಳೆಲ್ಲ ಹಿಂಗ್ ಮಾಡ್ತಿರೋದು. ಅವನ್ ಯಾರು ಗೊತ್ತಾ? ಯಾರವನು? ಯಾಕಪ್ಪ ದಿನ ಕೆಲಸ ಮಾಡೋಕೆ ನಾನು ನಿಮ್ಗೆ ಹೇಳ್ಬೇಕು? ಪೈಸಾ ಪೈಸಾ ಕೊಡಕ್ಕಿಲ್ಲ ನಿಮ್ಗೆ? ರೀ ಸ್ವಾಮಿ, ಎಷ್ಟರ್ತಿ ನಿಮ್ಗೆ ಹೇಳೋದು? ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವ್ ಹೊಡಿತೀರಾ, ಕೆಲಸ ಮಾಡಿದ್ರೆ ಅವ್ರು ಹೊಡಿತಾರೆ, ಅವ್ರು ಹೇಳಿ ನಾವು ಮಾಡ್ತೀವಿ. ಆ ನಮ್ದುಕಿ ಜಾಗ, ನಮ್ದುಕಿ ಪೈಸಾ, ಅದನ್ ಕೇಳೋಕೆ ಅವನ ಯಾವನಯ್ಯ? ನಾವು ಬಾಬ್ಜಿ ಹಾಕೋ ನಾನು. ಮಾರೋ ಮಾರೋ, ನಂಬಿಕೆ ಮುಟ್ಟೋಕೆ ಯಾರು ಬರ್ತಾರೋ ನಾನು ನೋಡ್ತೀನಿ. ಈ ಬದ್ಬಾಷ್ಟನ್ ಮಗ ನನಗೆ ಉತ್ತರ ಕೊಡ್ತಾನೆ. ಕೆಲಸ ಮಾಡಿ. ಇವ್ರದಕ್ಕೆ ನೀನೇ ಗುರುನಾ? ಈ ಊರಿಗೆ ನೀನೇ ರಾಜನಾ?
ಇದು ನಮ್ದಕ್ಕೆ ಜಾಗ, ನಮ್ದಕ್ಕೆ ದುಡ್ಡು. ನಾವು ಮನೆ ಕಟ್ತಾ ಇದೀವಿ ನನಗೆ ಇಷ್ಟ ಬಂದಾಗೆ. ನೀನು ಇಲ್ಲಿಗೆ ಬರ್ತೀಯ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಚಿತ್ತೂರಿಂದ ರೌಡಿಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ಹೌದಪ್ಪ, ಒಪ್ಕೊಂಡೆ. ನೀನೇ ಗುರು, ನೀನೇ ದೇವ, ನೀನೇ ಎಲ್ಲ. ಇವನಲ್ಲ ಗುರು, ಅವರು. ನಾವೆಲ್ಲ ಅವ್ರ ಅಭಿಮಾನಿಗಳು. ನನ್ನಕ್ಕೆ ಈ ಚಿತ್ತೂರ್ ರೋಡ್ಗಳು ಬಿದ್ದೋದ್ರು, ಇನ್ನವ್ರ ಹತ್ರ ಹೇಳ್ಕೊಂಡೋಗೋಣ. ನನ್ನ ಎಲ್ಲಿಗಪ್ಪ ಕರ್ಕೊಂಡೋಗ್ತಾ ಇದ್ದೀರಾ? ಯಾರ್ದಪ್ಪ ನಿಮ್ದುಕ್ಕಿ ಗುರು? ರೇ ಇರ್ರೆ, ನಮ್ ಗುರು ಬರ್ತಾ ಇದಾರೆ. ಇದೆಯಲ್ಲ ಏನು? ಬನ್ನಿ ಸಾರ್, ಬನ್ನಿ ಸಾರ್, ಕೂತ್ಕೊಳ್ಳಿ. ಯಾಕಪ್ಪ ಮುಖ ನೋಡ್ತಾ ಇದ್ದೀರಾ? ಹಾರ ಹಾಕಿಯಪ್ಪ. ಇವ್ರೇನು ಹಿಂದ್ಕೆ ಹಿಂದ್ಕೆ ಬರ್ತಾ ಇದ್ದಾರೆ? ಹೇಗಿದೆ ನನ್ ಮುಖ? ಈ ಮಂಡ್ಯ ಗೌಡ ಸಖತ್ತಾಗಿಲ್ಲ. ಗೊತ್ತಾಯ್ತಾ ನಾನ್ ನಿನ್ ಯಾಕೆ ವಿಕಾರವಾಗಿ ಕಾಣಿಸ್ತಿದ್ದೀನಿ ಅಂತ? ನಾನು ನಂದು ಅನ್ನೋ ಸ್ವಾರ್ಥ ಬಿಟ್ಟು ನಿನಗೆ ಕೆಡದಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಒಳ್ಳೆ ಮನ್ಸು ಇಟ್ಕೊಂಡು ನಾನು ನೋಡ್ತೀನಿ. ನೋಡವ್ವ, ನಾನು ಯಾಕೆ ಕಾಣಿಸ್ತೀನಿ ನೋಡು ನೋಡು. ಅರೆ ನಿಮ್ದುಕ್ಕಿ ಮುಖ ಚಂದಾಗಿದೆ. ವಿಕಾರವಾಗಿರೋದು ನನ್ ಮುಖ ಅಲ್ಲ, ನಿನ್ ಮನಸ್ಸು. ಕೆಟ್ಟ ಮನ್ಸು ಇಟ್ಕೊಂಡು ನೋಡ್ರೆ ಎಲ್ಲ ವಿಕಾರವಾಗೇ ಕಾಣಿಸುತ್ತೆ, ಒಳ್ಳೆ ಮನ್ಸು ಇಟ್ಕೊಂಡು ನೋಡು ಎಲ್ಲ ಸುಂದರವಾಗೇ ಇರುತ್ತೆ. ಈಡಿಯಟ್ ಕೊಡ. ನಮ್ಮೂರಿಗೆ ಸ್ವಾಗತ. ಟೋಪಿ ಹಾಕ. ಇದು ನಮ್ಮೂರ ಪಂಚಾಯತಿ. ನೀನ್ ನಮ್ಮೂರಲ್ಲಿ 80x100 ಮನೆ ಕಟ್ಟಿಸ್ತಿದ್ಯಲ್ಲ, ಅದಕ್ಕೆ ಇಲ್ಲಿ ಕೂರಿಸಿದ್ವಿ. ತುಂಬಾ ಖುಷಿ ಪಡ್ತೀಯಾನೆ, ಕ್ರೇನ್ ಆಗಿ ತೋರಿಸ್ರು. ಸುಮ್ನೆ ಆಳ ತೋರಿಸಿದಷ್ಟೇ ನೋಡು. ಇದ್ರ ಮೇಲೆ ಕೂತ್ರೆ ನ್ಯಾಯವ ಮಾತಾಡ್ಬೇಕು, ಅನ್ಯಾಯವ ಮಾತಾಡ್ರೆ ಮಾತ್ರ ಕೆಳಗೆ ತಳ್ತೀವಿ ಅಷ್ಟೇ. ಅಲ್ಲಿ ನೋಡ ಭಿಕ್ಷುಕ, ನನಗೆ ಓಡಾಡಕ್ಕಾಗಲ್ಲ, ಕಾಯಿಲೆ, ಭಿಕ್ಷೆ ಬೇಡ್ಕೊಂಡಿರ್ತೀನಿ ಅಂದ, ಅದಕ್ಕೆ ಅವನಿಗೆ ಬೈಕ್ ಕೊಡ್ಸಿದೀವಿ. ಅಲ್ಲಿ ನೋಡ ರೈತ ಕಷ್ಟ ಪಡ್ತೀನಿ ಅಂದ, ಅವನಿಗೆ ಒಂದು ಹೊಲ ಕೊಡ್ಸಿದೀವಿ. ನಿನಗೆ ಏನ್ ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ನಿಮ್ಮಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಾ? ನಾನು ನಮ್ದಕ್ಕೆ ಇಬ್ರು ಹೆಂಡ್ತಿರು ಅಷ್ಟೇ. ಇಬ್ರು ಹೆಂಡ್ತಿರು? 90x60 ಬೇರೆಯವ್ರು ಬಿಟ್ಕೊಡು. 10x20 ಮನೆ ಕಟ್ಕೊ. ಹಾ, 10x20 ನಮ್ಮನೆ ಟಾಯ್ಲೆಟು ಕಟ್ಸಲ್ಲ. ಜಾಗ ನಮ್ದು, ಪೈಸಾ ನಮ್ದು, ನಮ್ ಇಷ್ಟ ಬಂದಾಗೆ ದೊಡ್ಡ ಮನೆ ಕಟ್ಸಬಾರ್ದ? ಏಯ್, ಮತ್ತೆ ನಿನ್ ಮನಸ್ ವಿಕಾರ ಮಾಡ್ಕೋತಿದ್ಯಾ? ನನ್ನ ಮುಖ ವಿಕಾರ ಆಗ್ಬಿಡ ತುಷಾರ್. ನಿಯತ್ ಕಿ ಬಾತ್ ಮಾತಾಡು ಅಂತ ನೀವೇ ತಾನೇ ಹೇಳಿದ್ದು. ನಿಯತ್ನಿಂದ ಹಣ ಸಂಪಾದನೆ ಮಾಡಿದ್ದೀನಿ, ಆ ಹಣದಿಂದ ಮನೆ ಕಟ್ಸ್ತಾ ಇದ್ದೀನಿ, ಇದ್ರಲ್ಲಿ ತಪ್ಪೇನು? ತಪ್ಪೇ ಅಲ್ಲ, ನಾ ತಪ್ಪು ಅಂತ ಹೇಳ. ಹಾಗೆ ನಿನಗ್ ಬೇಕಾದ ನೀನ್ ಇಟ್ಕೊಂಡು ಉಳಿದಿದ್ದನ್ನ ಬೇರೆಯವ್ರು ಕೊಡೋದು ತಪ್ಪಲ್ಲ ಅಲ್ಲ? ನಮ್ದು ಕಿ ಪೈಸೆ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು?
ಅವರು ಕಷ್ಟಪಡ್ಲಿ, ಅವರು ಹಣ ಸಂಪಾದನೆ ಮಾಡ್ಲಿ, ಅವರು ಮನೆ ಕಟ್ಸ್ಲಿ. ಕರೆಕ್ಟ್ ಆಗಿ ಹೇಳಿದೆ ನೋಡು. ಅಂದ್ರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ಯಾರಿಗೆ ತಾಕತ್ ಇದೆಯೋ ಅವ್ರು ಚೆನ್ನಾಗಿ ಬದುಕಬಹುದು ಅಲ್ಲ. ಹೌದೌದು. ನೀನ್ ಡಿಸ್ಕವರಿ ಚಾನಲ್ ನೋಡಿದ್ಯಾ? ನೋಡಿದೀನಿ. ಅದರಲ್ಲಿ ಒಂದು ಪಾಪದ ಪ್ರಾಣಿನ ಒಂದು ಬಲಿಷ್ಠ ಪ್ರಾಣಿ ಹೇಗೆ ಹೊಡೆದ್ ಕಿತ್ ತಿನ್ನುತ್ತೋ ಹಾಗೆ ಮನುಷ್ಯನು ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಒಬ್ಬನೊಬ್ಬ ಹೊಡೆದ್ ಬದುಕ್ತಾನೆ. ಅದ್ ಸರಿ ಅಂತ್ಯಾ? ಅದು ಅದು ನೋಡು, ಅದೇ ನಾನು ಹೇಳ್ತಾ ಇರೋದು. ಈ ಸಮಾಜದಲ್ಲಿ ಬುದ್ಧಿವಂತರು, ದಡ್ರು, ಶಕ್ತಿ ಇರೋರು, ದುರ್ಬಲರು ಎಲ್ಲ ಇದ್ದಾರೆ. ಹಂಚ್ಕೊಂಡ್ ಬದುಕೋದ್ರಲ್ಲಿ ಒಂಥರ ಸುಖ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಆ ಸೈಟ್ ನನ್ನ ಹೆಸರಿಗೆ ಬರೀ, ನಾನ್ ಜನಕ್ಕೆ ಕೊಡ್ತೀನಿ. ಸ್ವಾಮಿ, ಈ ಮಾತನ್ನ ನಮ್ಗೆ ಹೇಳೋ ಬದಲು ಬಡವ್ರಿಗೆ ಹೇಳಿ, ಎಲ್ರು ಕಷ್ಟಪಟ್ಟು ಸಂಪಾದನೆ ಮಾಡ್ಲಿ, ಆಗ ಎಲ್ರು ಉದ್ಧಾರ ಆಗ್ತಾರೆ. ಅಂದ್ರೆ ನೀನ್ ಡಿಸ್ಕವರಿ ಚಾನಲ್ ಸರಿ ಅಂತ್ಯಾ? ತಾಕತ್ತಿರೋನ್ ಒಬ್ಬನೊಬ್ಬ ಹೊಡೆದ್ ಬದುಕೋದೆ ಸರಿ ಅಂತ್ಯಾ? ಕರೆಕ್ಟ್. ನೀನ್ ಕಷ್ಟಪಟ್ಟು ದುಡ್ದಂಗೆ ಈಗ ನಮ್ಮ ಹುಡುಗರು ಕಷ್ಟಪಟ್ಟು ದುಡಿತಾರೆ, ಇವನಿಗೆ ಡಿಸ್ಕವರಿ ಚಾನಲ್ ಸರಿಯಾಗಿ ತೋರಿಸ್ರು. ಕಾವೇರಿ ಜೊತೆಲಿ ಹೋಗ್ಬಿಟ್ ಪಾಪ. ಕೊಡಿ, ನಾನೊಂದು ಹಿಡ್ಕೋತೀನಿ. ಪರವಾಗಿಲ್ಲಮ್ಮ, ನೀನ್ ನಡಿ ನಡಿ. ಆಗುತ್ತೆ ನಿಮ್ ಕೈಲಿ. ಏನಮ್ಮ ಕಾವೇರಿ, ಯಾರೋ ಹೊಸಬನ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಮ್ಮ ಆಶ್ರಮಕ್ಕೆ ಹೊಸದಾಗಿ ಬಂದಿದ್ದಾರೆ. ತೂ ದರಿದ್ರ ನನ್ನ ಮಗನ, ನಿನ್ ಕಾಲಿರ್ತಿದ್ದಾಗ ನನ್ನ ದೋಣಿನ ತೂತಾಗೋಯ್ತಲ್ಲೋ. ಇಳಿಯ ಕೆಳಗೆ, ಹತ್ತು ಬೇಡ ನನ್ನ ದೋಣಿನ, ಇಳಿಯ ಕೆಳಗೆ, ಇಳಿ ನನ್ನ ಮಗನೇ. ಯಾವ ದರಿದ್ರ ನಕ್ಷತ್ರದಲ್ಲಿ ಹೊರಟಿದ್ನೋ ಬಡ್ಡಿ ಮಗ. ಅಮ್ಮ ನೀವು ಹೋಗಿ, ಅಮ್ಮ ನಾನು ಈ ಕಡೆಯಿಂದ ಆ ಕಡೆ ನಡ್ಕೊಂಡ್ ಬರ್ತೀನಿ. ನಡ್ಕೊಂಡ್ ಬರ್ತೀರಾ? 50 ಅಡಿ ಆಳ ಇದೆ, ಹೇಗ್ ಬರ್ತೀರಾ? ಈ ಪಾಪಿ ಸಮುದ್ರದಲ್ಲಿ ಕಾಲಿಟ್ರು, ಮಣಕಾಲುದ ನೀರು. ಬರ್ತೀನಕ್ಕ. ಆಯ್ತು ಕಾಮಾಕ್ಷಿ, ಮೊದ್ಲು ನೀನ್ ಹಿಡ್ಕೊಂಬ. ಪರವಾಗಿಲ್ಲ, ನೀನೇ ಹಿಡ್ಕೊಂಬ. ಎಷ್ಟ್ ಬೇಗ ಬಂದ್ಬಿಟ್ರಲ್ಲ, ನಿಮ್ಗೇನು ಆಗ್ಲಿಲ್ವಾ? ಇದೆಲ್ಲ ನಂಗೆ ಮಾಮೂಲು ಕಣಮ್ಮ. ತಗೊಳಯ್ಯ. ಕಾವೇರಿ ಒಂದ್ ನಿಮಿಷ ಬರ್ತೀನಮ್ಮ. ನೋವಾಗ್ತಿದ್ಯಾ? ಇಲ್ಲೋ ಅಂತಿದ್ಯಾ? ಇಲ್ಲೋ ನೋವಾಗ್ತಿದ್ಯಾ? ಈ ಲಕ್ಷ್ಮಿ ಏನ್ ಮಾಡ್ತಿದ್ಯಾ? ಕೈ ನೀಡ್ತಾ ಇದ್ದೀನಿ. ಹಾಗೆಲ್ಲ ಮಾಡೋದು ಇಲ್ನೋಡು. ಹೀಗ್ ಹಿಡ್ಕೊಂಡು ಹೀಗೆ ಹೀಗ್ ಮಾಡ್ಬೇಕು, ಗೊತ್ತಾಯ್ತಾ? ಹೋಗ, ಯಾವ ಕೆಲ್ಸಕ್ ಬರ್ತಾವ್ನು. ಹೊಪ್ಪೆಲ್ಲಿ ಇಲ್ಲೇ ಇದಾನಾ? ಏನಪ್ಪ ದೋಡಿ ತೆಗೆ. ಆಯ್ತು ಬಾಮ್ಮ, ನಾ ಬೇಗ ಹೋಗ್ಬೇಕು. ನೀನು ಚೌಸ್ರು ಹೋಗಿ ಬರ್ತಾ ಇದ್ಯಾ? ಏನಾಯ್ತು, ಯಾಕೆ ಹೀಗೆಲ್ಲ ಓಡ್ತಿದ್ದಾರೆ? ವಿಷಯ ಗೊತ್ತಿಲ್ವಾ? ವೈರಮುತ್ತು ಬಂದ್ಬಿಟ್ಟಿದ್ದಾರೆ ಕಾವೇರಿ.
ಯಾರೋ ನೀನು? ಬಸ್ ಇಳಿದಾಗಿದ್ದ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಮಾಲ ಹಾಕಿ ಮರ್ಯಾದೆ ಕೊಟ್ಟು ಈ ರೀತಿ ಕಾರಲ್ಲಿ ಕರ್ಕೊಂಡ್ ಬಂದು ಹೊಡಿತಿದ್ದೀರಲ್ಲ, ಸರಿನಾ ಇದು? ಅಮ್ಮ, ಇವನ್ನ ಮುತ್ತು ಕಣಮ್ಮ. ಬೆಕ್ಕನ್ನ ಕರ್ಕೊಂಡ್ ಬಂದು ಹುಲಿ ಅಂತ ಹೇಳ್ತಿದ್ದೀರಾ? ನನ್ನ ಮಗ ಅಮೆರಿಕಕ್ಕೆ ಹೋಗಿ 6-7 ವರ್ಷ ಆಯ್ತು ಅಷ್ಟೇ, ಅಷ್ಟ್ರಲ್ಲಿ ನನ್ನ ಮಗನ ಗುರ್ತೇ ಸಿಗ್ಲಿಲ್ವಾ? ಹೋಗ್ರಯ್ಯ ಹೋಗೆ, ನನ್ನ ಮಗ ಎಲ್ಲಿದ್ರು ತಕ್ಷಣನೇ ಕರ್ಕೊಂಡ್ ಬನ್ನಿ, ಹೋಗ್ರಯ್ಯ. ಅಮ್ಮ, ನನ್ ಜನ, ನನ್ ಮನೆ, ನನ್ ಆಕಾಶ, ನನ್ ಭೂಮಿ, ಮೈ ಗಾಳಿ, ಮೈ ಡಿಯರ್ ಫ್ರೆಂಡ್ಸ್, ನೀನ್ ಹೀಗೆ ಇರ್ಬೇಕು. ಏನಪ್ಪ ಇದೆಲ್ಲ ಏನ್ ಗೊತ್ತಾ? ಫುಲ್ ಆಫ್ ಅಮೆರಿಕಾ ಪ್ಯಾಕ್ ಮಾಡಿ ತಗೊಂಬಂದಿದ್ದೀನಿ. ಏನೋ ಇದು ಕಾರ್ನ್ ಕರ್ದ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ಈ ಊರನ್ನೇ ಸಿಂಗಪುರ್ ಮಾಡಕ್ ಹೊಟ್ಟಿದ್ದೀನಿ. ಇನ್ಮೇಲೆ ಈ ಊರಲ್ಲಿ ನೋ ಪವರ್ಟಿ, ನೋ ಇಲಿಟ್ರಸಿ, ನೋ ಇಗ್ನೋರೆನ್ಸ್, ದ ಓನ್ಲಿ ಹೈಟೆಕ್ ವಿಲೇಜ್ ಇನ್ ದ ವರ್ಲ್ಡ್ ಅಂತ ಈ ಪ್ರಪಂಚನೇ ಹೊಗಳ್ಬೇಕು. ದಟ್ಸ್ ಮೈ ಆಂಬಿಷನ್. ಅಮ್ಮ, ನನ್ನ ಚಿನ್ನ. ಆಫ್ ಕೋರ್ಸ್ I want to become a very big politician. Hey, yeno idu ammane hogi. Amma. 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 Yese telidini ninge 10 gante mujjale irbeku anta. Nina tar tale chesikondru buddhi barala ninge. Nodu school alli gante odeyak munche makkalu, devasthanadalli gante odeyak munche devaru. ಫ್ಯಾಕ್ಟ್ರಿ ಸರಿ ಹೊಡಕ್ ಮುಂಚೆ ವರ್ಕರ್ಸ್ ಇರ್ಬೇಕು. ಅದೇ ತರ ನೀ ಗಂಟೆ ಹೊಡಕ್ ಮುಂಚೆ ಇರ್ಬೇಕು. ಅವಳೆ ತರ ನಿನ್ ನನ್ ಮೇಲೆ ಲವ್ ಬರೋದು ಇಲ್ಲ. ನಿನ್ ಲವ್ ಹೆಂಗ್ ಬರುತ್ತೆ ನನ್ ಮೇಲೆ? ನಮ್ಮ ಅಪ್ಪ ಹೇಳ್ತೀನಿ, ಈ ಜನದ ಲವ್ ಬರಲ್ಲ. ನಾನು ಬಹಳ ದಿನ ನೋಡ್ತಾನೆ ಇದ್ದೀನಿ, ಇವತ್ ಲವ್ ಬರ್ಬೋದು, ನಾಳೆ ಲವ್ ಬರ್ಬೋದು ಅಂತ. ನಿನಗೊಂದು ಚೂರು ನಾನು ಹಳೆ ಕ್ಲಾಸ್ ಅಲ್ಲಿ ಏನೇನ್ ಹೇಳಿದೆ ಅಂತ ತಲೆಲೇ ಇರಲ್ಲ. ಹ್ಯಾಕ್ ಬರುತ್ತೆ ನಿಂಗೆ ಲವ್ ನನ್ ಮೇಲೆ? ಛೇ, ಯಾಕೆ ಯಾಕೆ ಅಳ್ತಾ ಇದೀಯ ಇವಾಗ? ನಾನೇನಂತ ತಪ್ಪು ಮಾತಾಡ್ದೆ ಅಂತ ಅಳ್ತಾ ಇದೀಯ ನೀನು? ನಿನಗೋಸ್ಕರ ತಾನೇ ಹೇಳ್ತಾ ಇರೋದು. ದಿನ ಬೆಳಿಗ್ಗೆ ಸಾಯಂಕಾಲ ನಿನ್ ಜೊತೆ ಕೂತ್ಕೊಂಡು ಲವ್ ಬಗ್ಗೆ ತಲೆ ಚೆಚ್ಕೊಂಡು ಸಾಯ್ತಾ ಇದ್ದೀನಿ. ತಲೆ ಒಳಗೆ ಏನು ಹೋಗೇ ಇಲ್ಲ. ಇನ್ನು ಲವ್ ಬಂದಿಲ್ವಾ ನಿನಗೆ? ಹೈ, ನಿನಗೆ ಲವ್ ಬರುತ್ತೆ. ನಿನಗೊಂದು ಹೃದಯನೂ ಇಲ್ಲ, ಈ ಕಡೆ ತಲೆನೂ ಇಲ್ಲ, ದದ್ದಿ ದದ್ದಿ ಮುಂಟೇದ್ ನೀನು. ನೋಡು, ಪೊಲೀಸ್ ಸ್ಟೇಷನ್ ಅಲ್ಲಿ ಕೈದಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ನಾನು ಈ ಲವ್ ಸ್ಟೇಷನ್ ಅಲ್ಲಿ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಎಲ್ಲ ಮುಗಿಸ್ಬಿಟ್ಟೆ, ಏನು ಪ್ರಯೋಜನ ಆಗ್ಲಿಲ್ಲ. ಈಗ ನಾನು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. 100% ನಿಂಗೆ ನನ್ಮೇಲೆ ಲವ್ ಬಂದೇ ಬರುತ್ತೆ. ಹಾ, ಬಾ, ನನ್ನ ಥರ್ಡ್ ಡಿಗ್ರಿ ಲವ್ ಸ್ಟೇಷನ್ ತೋರಿಸ್ತೀನಿ. ಪ್ರಿಯ ತಮ್ಮ, ಕಣ್ಣನ್ನು ಓಪನ್ ಮಾಡುವಂಥವಳಾಗು. ಇದೆಲ್ಲ ನಿನಗೋಸ್ಕರ ನಾನು ಕ್ರಿಯೇಟ್ ಮಾಡಿರುವಂತ ಸ್ವರ್ಗ. ಈ ಸ್ವರ್ಗನೇ ಥರ್ಡ್ ಡಿಗ್ರಿ ಲವ್ ಸ್ಟೇಷನ್. ನೋಡಿದ್ಯಾ, ನಿನ್ನ ಹೃದಯದ ಲವ್ ಹುಟ್ಲಿ ಅಂತ ಇಡೀ ಪ್ರಕೃತಿಯ ಬಣ್ಣಗಳನ್ನೇ ಚೇಂಜ್ ಮಾಡ್ಬಿಟ್ಟಿದ್ದೀನಿ ನಾನು. ಹಾ, ಕೂತ್ಕೋ, ಈಗ ಸಂತೋಷವಾಗಿ ಕೂತ್ಕೊಂಡ್ಬೇಕು ನೀನು. ಓಕೆ, ಖುಷಿಯಾಗಿ ಕೂತ್ಕೋ,
ಕ್ಲಾಸ್ ಶುರು ಮಾಡ್ತೀನಿ ಇವಾಗ. ಥರ್ಡ್ ಡಿಗ್ರಿ ಕ್ಲಾಸ್. ಈಗ ನನ್ನ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟಲ್ಲಿ ನಿನ್ನ ಐದು ಇಂದ್ರಿಯಗಳು ಪಂಚೇಂದ್ರಿಯಗಳು ಕೆಲಸ ಕೊಡ್ತೀನಿ. ಅಂದರೆ ನಿನ್ನ ಕಣ್ಣು, ಮೂಗು, ಬಾಯಿ, ಕಿವಿ, ಈ ನಿನ್ನ ದೇಹ ಎಲ್ಲ ಒಟ್ಟಿಗೆನೆ ಎಕ್ಸೈಟ್ ಆಗ್ಬಿಡ್ಬೇಕು. ಅವಾಗೇನಾಗುತ್ತೆ, ಈ ನಿನ್ನ ಕಣ್ಣು, ಮೂಗು, ಬಾಯಿ ಎಲ್ಲ ಒಟ್ಟಿಗೆ ಎಕ್ಸೈಟ್ ಆಗಿ ಖುಷಿ ಆದಾಗ ಆಟೋಮೆಟಿಕ್ಕಾಗಿ ನಿನ್ನ ಹೃದಯನೂ ಖುಷಿ ಆಗುತ್ತೆ. ಆ ಖುಷಿ ಕೊಟ್ಟ ವ್ಯಕ್ತಿ ಯಾರು? ನಾನು. ನನ್ನ ಮೇಲೆ ಲವ್ ಬರುತ್ತೆ ನೋಡು. ಈ ಸ್ವರ್ಗದಲ್ಲಿ ಎಂಥ ಪಾಪಿ ಬಂದ್ರೆ ಲವ್ ಬರುತ್ತೆ, ನೀನೇ ನನ್ನ ಮೇಲೆ ಲವ್ ಬರಲ್ವಾ? ಈಗ ನಿನ್ನ ಕಣ್ಣಿಗೆ ಸುಂದರವಾಗಿರೋ ಜಾಗ, ಸುಂದರವಾಗಿರೋ ಹ್ಯಾಂಡ್ಸಮ್ ಗೌಡ ನೋಡು, ನೋಡು, ನೋಡ್ರೆ ತಾನೇ ನಿನ್ನ ಮೇಲೆ ಲವ್ ಬರೋದು. ಅಯ್ಯೋ ನೋಡು, ಕರೆಕ್ಟಾ ನೋಡು, ಈ ಕಣ್ಣಿಗೆ ಸಂತೋಷ ಆಯ್ತಾನೆ? ಈಗ ಮೂಗು ನೋಡ, ನೋಡು ಸ್ಮೆಲ್ ಹೇಗೆ ಬರ್ತಿದೆ ನೋಡು, ಸುಗಂಧ. ಮೂಗಿಗೆ ಸಂತೋಷ ಆಯ್ತಾನೆ? ಈಗ ಕಿವಿ. ಕಭಿ ಕಭಿ ಮೇರೆ ದಿಲ್, ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ. ನೋಡು ಗಾಳಿ ಹೇಗೆ ಬೀಸ್ತಾ ಇದೆ, ಗಾಳಿ ತಣ್ಣಗೆ. ಈಗ ನಾನು ನಿನ್ನ ಹಾಗೆ ನಿಧಾನಕ್ಕೆ ಮುಟ್ತಾ ಹೋದ್ರೆ, ಆಹಾಹಾ, ಯಾಕೆ 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 ಹಿಂಗೆ ಮುಖ ಸಿಡಿಸ್ಕೊಂಡು ಸಾಯ್ತೀಯ? ಅಥವಾ ನಿನ್ನ ನಾನು ಇಷ್ಟೆಲ್ಲ ಹೇಳ್ತಿರೋದು ಯಾಕೆ? ಇಷ್ಟು ಸುಂದರವಾದ ಜಾಗದಲ್ಲಿ ಸುಂದರವಾದ ಮನ್ಸು ಇಟ್ಕೊಂಡು ಸುಂದರವಾಗಿ ನಾನು ನೋಡು, ಆಟೋಮೆಟಿಕ್ಕಾಗಿ ಲವ್ ಬರುತ್ತೆ ನೋಡು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಏನು ನೋಡ್ತಾ ಇದ್ದೀನಿ, ನೈಜ ವಿಷಯ ನೋಡು, ಲವ್ ಬಂದ್ಬಿಡುತ್ತೆ. ಲವ್ ಅನ್ನೋದು ಗೊತ್ತಾಯ್ತಾ? ನೀನು ಅಷ್ಟೇ, ನನಗೊಂದು ಸಣ್ಣ ನೋವಾದ್ರೂ ನೀ ಸಹಿಸ್ಕೋಬಾರ್ದು. ಏನು ನೋಡು, ನಾನು ಎಷ್ಟೊಂದು ಒದ್ದಾಡ್ತಿದ್ದೀನಿ, ಕಷ್ಟಪಡ್ತೀನಿ, ನನ್ನ ಬಗ್ಗೆ ಕನಿಕರ ಅನ್ಸಲ್ಲ? ನೀನು ನನ್ನ ಬಗ್ಗೆ ಕನಿಕರ ಪಡಬೇಕು, ಅದೇ ಲವ್ ಆಗೋದು ನೋಡು. ಇವತ್ತಿಗೆ ಸಾಕು, ನಾಳೆ ಟ್ರೀಟ್ಮೆಂಟ್ ಮತ್ತೆ ಶುರು ಮಾಡೋಣ, ಬಿಸಿಲಿದೆ, ಹೋಗು ಹೋಗು, ಆಶ್ರಮಕ್ಕೆ ಹೋಗಿ ಸೇರ್ಕೋ, ಹೋಗು ಹೋಗು ಹೋಗು, ನಾಳೆ ಕರೆಕ್ಟ್ ಟೈಮ್ ಬಂದ್ಬಿಡು, ಹೋಗು. ಹಾಂ, ಏ ಮೀಟರ್ ಮಂಜ, ತಾಲಿಬಾನ್, ಏ ಡೌ ಸತೀಶ, ಬರಲೇ ಎಲ್ಲ ಬಂದ್ರ ಅಣ್ಣ, ಅವಳಿಗೆ ಲವ್ ಬಂತಣ್ಣ? ಲವ್ವಾ? ಬರ್ದೇ ಇಲ್ಲ, ಅವ್ರ ಅಪ್ಪನ ಮನೆಗೆ ಎಲ್ಲ ಹೋಗ್ತದೆ, ಬಂದೇ ಬರ್ತದೆ, ಇನ್ನೊಂದು ವಾರದಲ್ಲ ಲವ್ ಬರ್ತದೆ ಅವಳು, ಹಿಡ್ಕೊಳ. ಹಾಂ ಎಲ್ಲ ಬಂದ್ರ ಬೇಬೆ ಕೆಲಸ ಮಾಡಯ್ಯ, ಕೂಲಿ ಕಟ್ ಮಾಡ್ಬಿಡ್ತೀನಿ, ಬೇಬೆ ಕೆಲಸ ಮಾಡೋದ್ ಕಲಿ. ಉದಯ್ ಬಂದ, ಉದಯ್ ಬಂದ್ಬಿಟ್ನಲ್ಲ. ಏನ್ ಯಜಮಾನ್ರೆ, ನಿಮ್ಮೆಲ್ಲ ಕೈ ಎತ್ತಕ್ ಹೋಗ್ತಾ ಇದ್ದಾನೆ ಇವನು? ನೋಡಪ್ಪ ಉದಯ್, ಜಮೀನ್ದವ್ರ ನಾನು, ತಿನ್ನ ಕಣ್ಣು ಗತಿ ಇಲ್ಲ ಇವನ್ಗೆ, ನನ್ನ ಮೇಲೆ ಗುದ್ದಲಿ ಎತ್ತಕ್ ಬರ್ತಾ ಇದ್ದಾನೆ, ಎಷ್ಟು ದುರಹಂಕಾರ ಇರ್ಬೇಕು ಇವನ್ಗೆ. ಸಮಾಧಾನ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ, ನೀವ್ ಹೋಗಿ, ನೀವ್ ಹೋಗಿಮ್ಮ, ಹೋಗಿ. ಅಲ್ಲಪ್ಪ ಬಡವ ನೀನು, ಅನ್ನ ಹಾಕೋ ದಣಿ ಅವನು, ಏನೋ ಒಂದೆರಡು ಮಾತಾಡ್ತಾನೆ, ಹಾ ಅದಕ್ಕೆ ನೀನು ಮಚ್ಚೆತ್ಕೊಂಡು ಹೊಡಿಯಕ್ ಹೋಗ್ಬಿಡದ? ಬಡವ ನೀನ್ ಮಡಗ್ದಂಗಿರುವಂತ ಮುಚ್ಕೊಂಡು ಕೆಲಸ ಮಾಡೋದ್ ಕಲಿ. ಏನು ನಾನು ಬಡವ, ಅವನು ಜಮೀನ್ದಾರನ? ಇನ್ನೇನು, ನೀನು ಹುಟ್ಟದಾಗಿಂದ ಜಮೀನ್ದಾರನ? ಲೇ, ನಾನು ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಎಲ್ಲರೂ ವಂಶ ಪರಂಪರೆ ಜಮೀನ್ದಾರರು. ನಿನ್ನಂತ ಮಗ ಹುಟ್ಟಿ ಆ ಡಬ್ದಲ್ಲೋ ಡಿಬ್ದಲ್ಲೋ ಗ್ರಾಜುಯೇಟ್ ಆಗಿ ನಮ್ಮನ್ನ ಈ ಸ್ಥಿತಿ ತಂದೆ. ನಿನ್ನ ಸುಮ್ನಿರು, ನನ್ ಸೀರೆ, ನನ್ ಒಡವೆ, ನನ್ ಕಾಸಲ್ ಸರ, ನಿಮ್ ಅಪ್ಪ ಡ್ರೆಸ್ ಎಲ್ಲ ಹಾಕೊಂಡು ಅವ್ನ ಯಜಮಾನ ತರ ಮೆರಿತಾ ಇರ್ಲಿ, ಅವ್ನ್ ಹೇಳ್ದಂಗ್ ಕೇಳ್ಕೊಂಡು ನಾವಿಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ಬೇಕೇನೋ? ನಿನ್ಗೇನಾದ್ರು ಅಪ್ಪ ಅಮ್ಮ ಅಂತ ಒಂಚೂರು ಪ್ರೀತಿ ವಿಶ್ವಾಸ ಇದೆಯೇನೋ? ಅಮ್ಮ ಅಮ್ಮ ಅಮ್ಮ, ಕೋಪ ಮಾಡ್ಕೊ ಮೇಡಮ್, ಅಪ್ಪ ನೀ ಟೆನ್ಷನ್ ಮಾಡ್ಕೊಂಬ. ನಾನು ಹೇಗಿದ್ನೋ ಮಹಾರಾಜ, ಮಹಾರಾಜನಾಗಿ ಮೆರಿತಾ ಇದ್ದಲ್ಲೋ,
ನಮ್ ಮುಂದೆ ಕೈ ಕಟ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೋನ್ನ ಮಹಾರಾಜನಾಗ್ ಮಾಡಿ ನಮ್ಮನ್ನ ಆಳ್ಗಳ ಮಾಡ್ಬಿಟ್ಟಿಯಲ್ಲೋ, ನಮ್ಮನ್ನ ಈ ಸ್ಥಿತಿ ತಂದ್ಬಿಟ್ಟಿಯಲ್ಲೋ ಅಂತ ಅರಮನೆಯಲ್ಲಿ. ಸಮಾಧಾನ ಸಮಾಧಾನ ಮಾಡ್ಕೋ ಅಂತ ನೀನು ನೋಡು. ನಾನ್ ಏನೇ ಒಂದ್ ಕೆಲಸ ಮಾಡ್ರು ಅದ್ರಿಂದ ದೊಡ್ಡ ದೊಡ್ಡ ಅರ್ಥಗಳಿರುತ್ತೆ. ಮೊನ್ನೆ ಡಾಕ್ಟರ್ ಬಂದು ಏನ್ ಹೇಳ್ದ, ನಿನಗೆ ಬಿ ಪಿ ಶುಗರ್ ಇದೆ, ಅಮ್ಮನಿಗೆ ಅಸ್ತಮಾ ಇದೆ ಅಂದ. ಈ ದೊಡ್ಡರುಗಳೆಲ್ಲ ಯಾಕೆ ಬರುತ್ತೆ ಗೊತ್ತಾ ನಿನಗೆ? ಕಾಲ್ ಮೇಲೆ ಕಾಲ ಹಾಕೊಂಡು ದನ ತಿಂದಂಗೆ ತಿಂತೀಯ ನೋಡು, ಅದಕ್ಕೆ ಈ ದೊಡ್ಡರುಗಳು ಬರೋದು. ನೋಡು ಅವ್ರು ನೋಡು, ದಿನ ಕಷ್ಟಪಟ್ಟು ದುಡಿತಾರೆ, ಗುಂಡ್ಕಲ್ಗಳ ತರ ಇದ್ದಾರೆ. ಅದಕ್ಕೋಸ್ಕರ ನೀವು ಕಷ್ಟಪಡ್ಲಿ, ಈ ಪ್ರಕೃತಿ ಹವಾ ತಗೊಂಡ್ರೆ ಎಲ್ಲಾ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ನಿಮ್ಮನ್ನಿಲ್ಲಿಟ್ಟು ಅವ್ರನ್ನ ಜಮೀನ್ದಾರ ಮಾಡಿದ್ದೀನಿ. ಅರ್ಥ ಆಯ್ತಾ? ನನಗೆ ನಿಮ್ ಬಗ್ಗೆ ಪ್ರೀತಿ ಇಲ್ಲ ಅಂತ ಹೇಳ್ತೀರಾ? ನನ್ನಂತ ಮಗನ್ ಪಡೆಯೋದಕ್ಕೆ ನೀವು ಅದೃಷ್ಟ ಮಾಡಿದ್ರಿ. ಹೋಗಿ 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 ಬೇಬೇ ದುಡಿರಿ, ಹೋಗಿ 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 ಬೇಗ. ಸೋಂಬೇರಿಗಳು ತಂದ್ಕೊಂಡು ಏಯ್, ಎಲ್ಲ ಕರೆಕ್ಟ್ ನೋಡ್ಕೊಳ್ಳಿ ಅವ್ರನ್ನ. ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಜಾಡ್ ಸುದೀರಿ. ಏನೋ ಯಾರು ಸುದೀರಿ ಅವ್ರಿಗೆ ಕರೆಕ್ಟ್ ಕೆಲಸ ಮಾಡಿಲ್ಲ ಅಂದ್ರೆ. ಈಗ ಚೆನ್ನೂರು ಸಿಂಗಾಪುರ ಚೇಂಜ್ ಆಯ್ತಾ? ಬರೋ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಲೋದು? ಅಣ್ಣ ವೈರ ಮುತ್ತಿಗೆ, ನಮ್ಮ ನಾಯಕರಿಗೆ, ಚೆನ್ನೂರು ನಾಯಕರಿಗೆ, ನಮ್ಮ ನಾಯಕರಿಗೆ, ಚೆನ್ನೂರು ನಾಯಕರಿಗೆ. ನಮ್ಮೂರಲ್ಲಿ ಜೋರಾಗಿ ಮಳೆ ಬರ್ತಿದೆಯಲ್ಲ, ಅದಕ್ಕೇನ್ ಕಾರಣ? ನಾವು ಮಾಡೋ ದಾನ ಧರ್ಮಕ್ಕೆ ಆಕಾಶವೇ ಆನಂದ ಕಣ್ಣೀರಾಗ್ತಿದೆ. ನಿಜವಾಗ್ಲೂ ಕಾವೇರಿ ಹೊಟ್ಟೆ ನೋವು ಟ್ರೀಟ್ಮೆಂಟ್ ಆಶ್ರಮ ಫ್ರೆಂಡ್ಸ್, ಈ ಮಳೆ ಮ್ಯಾಟರ್ನ ಎಲೆಕ್ಷನ್ ಟೈಮಲ್ಲಿ ಜನಗಳ ಹತ್ರ ಹೇಳಬೇಕು ಗೊತ್ತು. ಪ್ರಚಾರ ಫಿರಂಗಿಗಳು ನಾವಿರುವಾಗ ನೀನ್ ಯಾಕೆ ದುಡ್ಕೋತೀಯ? ಒಳ್ಳೆ ಬಾಂಬೆ ಹಾಕಿ ಆಮೇಲೆ ಮುಟ್ಟು ಅಣ್ಣ. ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಇದೆಯಂತಲ್ಲ, ಅದೇ ತರ ನಿಮ್ಗೂ ಬೇಕಾ? ಹೌದಣ್ಣ, ಅದರಲ್ಲಿ ಉದ್ಯಾನವನ, ಈಜುಕೊಳ ಅದೆಲ್ಲ ನನಗೆ ಬಿಟ್ಬಿಡಿ. ನಿಮ್ ಯಾರಿಗೆ ಏನೇನು ಬೇಕೋ ಅದ್ ನಾನ್ ಮಾಡ್ತೀನಿ, ನಾನ್ ಕೊಡ್ತೀನಿ. ಇಷ್ಟೊಂದು ಒಳ್ಳೊಳ್ಳೆ ಐಡಿಯಾ ಇಟ್ಕೊಂಡಿದ್ರ, ನೀವ್ ಯಾಕೆ ವುಮೆನ್ಸ್ ಬಿಂಗ್ ಲೀಡರ್ ಆಗ್ಬಾರ್ದು? ಏನಂತೀರಾ ಅಣ್ಣ? ಹೇಗೆ ಹೇಳಿದ್ರು ಸರಿನೆ. ಕಿರಿಕ್ ನನ್ ಮಗನೆ, ನನ್ ಕಾವೇರಿ ಬಗ್ಗೆ ಏನಿಸುತ್ತೆ ಈಗ ಮಾತಾಡೋ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಅಯ್ಯೋ, ನನ್ನ ಕೊಲ್ಲಕ್ ಬರ್ತೀಯ? ಅಯ್ಯೋ ಅಯ್ಯೋ, ನಿನ್ ಜೀವನದಲ್ಲಿ ಉದ್ಧಾರ ಆಗಲ್ಲ. ನಾನು ಆಯ್ತು ಅಂತ ಹೇಳಿಲ್ಲ, ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ನನ್ ಮಾತ್ ನಂಬು. ಈ ಭೂಮಿ ಮೇಲೆ ಅಣೆ, ಈ ಕೊಂಬೆ ಮೇಲೆ ಅಣೆ, ಈ ಮರದ ಮೇಲೆ ಆಡೆ, ನನ್ ಮೇಲೆ ಆಡೆ, ನಿನ್ ಮೇಲೆ ಆಡೆ, ಆಕಾಶದ ಮೇಲೆ ಆಡೆ. ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ, ಅವರಿಬ್ರಿಗೂ ಏನೇನೋ ನಡೀತಾ ಇದೆ. ನಾನ್ ನಿಜ ಹೇಳಕ್ ಬಂದ್ರೆ ನನ್ನ ಕೊಲೆ ಮಾಡಕ್ ಬರ್ತೀಯ? ನೀ ಉದ್ದಾರ ಆಗಲ್ಲ, ನೀ ಆಡಕ್ ಹೋಗ್ತೀಯ, ಕಾವೇರಿ ನಿಂಗ್ ಸಿಗಲ್ಲ. ಅಯ್ಯ ಕೂತ್ಕೊಳ್ಳಿ. ವಾವ್, ಕೂತ್ಕೊಳ್ಳಿ ಮೇಲೆ, ಪರವಾಗಿಲ್ಲ. ನೋ ಥ್ಯಾಂಕ್ಸ್, ನೀವು ನಮ್ಮ ಗೆಸ್ಟ್, ನೀವೇ ಮೇಲ್ಗಡೆ ಕೂತ್ಕೊಳ್ಳಿ. ಪರವಾಗಿಲ್ಲ, ಒಳ್ಳೆ ಹುಡುಗನ ತರ ಕಾಣಿಸ್ತೀಯಾನೆ. ವಾಟ್, ನೀನ್ ಊರು ಹೊಸಬಾ ಅಂತ ಅನ್ಸುತ್ತೆ. ಇನ್ನು ನಮ್ಮ ವಿಷಯ ನಿಂಗೆ ಗೊತ್ತಿಲ್ಲ. ಅಲ್ಲಿ ನೋಡು, ಆ ಬೆಟ್ಟ ಇದೆ ನೋಡು, ಅದ್ರ ಆಚೆ ಊರು ಹೊನ್ನೂರು, ನಮ್ಮೂರು. ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಇದೇ ಸಿಂಹಾಸ ಮೇಲೆ ಕೂರಿಸಿ ವಿಚಾರಣೆ ಮಾಡ್ತೀವಿ. ನೀನೀಗ ತಪ್ಪು ಮಾಡಿದ್ಯಾ, ಅದಕ್ಕೆ ಇಲ್ಲಿ ಕೂತ್ಕೊ ಅಂತ ಹೇಳ್ತಿರೋದು. ಬರೋ ಗೆಸ್ಟು ವಿರೋಧಿನೋ ಸ್ನೇಹಿತನೋ ಬಡವನೋ ಶ್ರೀಮಂತನೋ, ಅವನ್ನ ಕೆಳಗಡೆ ಕೂರಿಸಿ ನಾನು ಮೇಲ್ಗಡೆ ಕೂತ್ಕೊಳ್ಳೋದು ಮರ್ಯಾದೆ ಅಲ್ಲ. ಕಮಾನ್, ವಾಟ್ಸ್ ದ ಮ್ಯಾಟರ್? ಒಂದ್ಸತಿ ನಮ್ಮೂರಿಗೆ ಬಂದ್ ನೋಡು, ನಂದು ಅಂತ ನನ್ನ ಹತ್ರ ಏನೂ ಇಲ್ಲ.
ಜಾತಿ ಬಡತನ ಸಿರಿತನ ಏನು ನೋಡದೆ ಎಲ್ಲದನ್ನು ಎಲ್ಲರಿಗೂ ಕೊಟ್ಟಿದ್ದೀನಿ. ನಿನಗೆ ಬೇಕು ಅಂದ್ರೆ ನಿಂಗ್ ನಾನು ಏನ್ ಬೇಕಾದ್ರೂ ಕೊಡ್ತೀನಿ. ಕೈ ಬೇಕಾ ಕೇಳಿ ಇಲ್ಲೇ ಕತ್ತರಿಸ್ಕೊಡ್ತೀನಿ, ಕಣ್ಣು ಬೇಕಾ ಕಿತ್ಕೊಡ್ತೀನಿ. ಆದ್ರೆ ನೀನ್ ಕೇಳ್ತಿರೋದು ನನ್ನ ಹೃದಯನ. ಏನೇಳು? ಕಾವೇರಿನ. ಅದು ಮಾತ್ರ ನಾನು ಯಾರಿಗೂ ಬಿಟ್ಕೊಡಲ್ಲ. ಏಯ್ ಯು ಸಿ, ಐ ಆಮ್ ಎ ರಿಯಲ್ ಲವರ್. ನನ್ನ ಮನಸ್ಸು ನಂಬಿ ನಾನು ಬದುಕ್ತಾ ಇದ್ದೀನಿ. ನಮ್ಮ ಜಾಗದಲ್ಲಿ ನಾವು ಊಟ ಮಾಡಿಕೊಂಡು ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ವಿ ಡೋಂಟ್ ಚೇಸ್ ಫಾರ್ ಎನಿಥಿಂಗ್, ಎವ್ರಿಥಿಂಗ್ ಮಸ್ಟ್ ಚೇಸ್ ಅಸ್. ಬಟ್ ನಾವು ಯಾರನ್ನು ಹುಡುಕೊಂಡು ಹೋಗಲ್ಲ, ಬಂದ್ರೆ ಬಿಡಲ್ಲ. ಏನು ಫೈಟ್ ಮಾಡಕ್ ಬಂದಿದ್ದೀರಾ? ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನ್ ಹುಡುಗಾಟ ಆಡಕ್ ಹೊರಟಿರೋದು ನನ್ನ ಹೃದಯದಲ್ಲಿ ಕುದಿತಿರೋ ರಕ್ತ ಜೊತೆಲಿ. ಇದನ್ನ ನೀನ್ ಬೆಳೆಸಕ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಇದು ರಕ್ತ ಅಲ್ಲ, ಪೆಟ್ರೋಲ್. ಇದನ್ನ ನೀನ್ ಬೆಳೆಸಕ್ ಹೋದ್ರೆ ಉರಿದು ಭಸ್ಮಾಗಿ ಬೂದಿ ಆಗ್ಬಿಡ್ತೀಯ. ಆ ಊರ್ನವರು ನಮ್ಮ ಊರಿಗೆ ಬಂದು ಬಾಯಿ ಬಂದು ಹಾಗೆ ಮಾತಾಡಿ ಹೋಗ್ತಿದ್ದಾರೆ. ಅವ್ರ ಸುಮ್ಮನೆ ಬಿಡಬಾರ್ದು. ನೀವು ಹೂ ಅಂದ್ರೆ ಒಂದು ಕತೆ ಕಾಡಿಸ್ತೀನಿ. ಐ ನೋ ವಾಟ್ ಟು ಡೂ. ಇದೆಲ್ಲ ನಮ್ಮ ಪೊಲಿಟಿಕಲ್ ಕೆರಿಯರ್ಗೆ ಪ್ಲಸ್ ಅಮ್ಮ. ಮೈಕೆಲ್ ಜಾಕ್ಸನ್ ಸ್ಟೈಲ್ ನೋಡ್ತೀಯಾ? ಜೇಮ್ಸ್ ಬಾಂಡ್ ಕ್ಯಾಪ್, ರೇಬನ್ ಗ್ಲಾಸ್ ನೋಡ್ತೇನೆ. ಶೇಕ್ ಶೇಕ್ ಮಿಲ್ಕ್ ಶೇಕ್. ಏನೇ ಆಗ ನೋಡ್ತಾ ಇದ್ಯಾ? ನಾನ್ ಯಾರು ಗುರುತಿರ್ಲಿಲ್ಲ. ನಾನೇ ಕಣೆ, ದ ಗ್ರೇಟ್ ಉದಯ್ ಶಂಕ್ ಆಗಿದೆ ಗೆಟಪ್. ಯಾರೇ ಅವನು? ಮುತ್ತು, ವೈರ ಮುತ್ತು. ಅವನೇನ ಸ್ಟೈಲ್ ಮಾಡೋದು ನೋಡಲೇ, ನೋಡ ಸ್ಟೈಲ್ ಹೆಂಗಿದೆ, ಕ್ಯಾಪ್ ಹೆಂಗಿದೆ, ಗ್ಲಾಸ್ ಹೆಂಗಿದೆ ನೋಡೆ. ನಾನ್ ಮುದ್ ಮುದ್ದಾಗಿ ನಿಂತಿರ್ಬೇಕಾರೆ ಅವ್ನ ಯಾರು ವೈರ ಮುತ್ತು ಅಂತೆ ಓಡಾಕ್ತಿಯ? ಲೇ ಲೇ ಲೇ, ನಾನ್ ಡಬಲ್ ಗ್ರಾಜುಯೇಟ್ ಕಣೆ, ಡಬಲ್ ಗ್ರಾಜುಯೇಟ್. ಐ ನೋ ಅಬೌಟ್ ಹ್ಯೂಮನ್ ಸೈಕಾಲಜಿ. ಹತ್ತು ಜನ ಕಪ್ಗಿರೋರ್ ಮಧ್ಯ ಒಬ್ಬ ಬೆಳಗಿರೋನ್ ಇದ್ರೆ ಅವ್ನ ಅಟ್ರಾಕ್ಟ್ ಆಗ್ತಾನೆ. ಬರೀ ಹಳ್ಳಿಯವರ ತುಂಬಿಕೊಡ್ರಿ ಈ ಜಾಗದಲ್ಲಿ. ಅವ್ನ ಯಾವನ ಫಾರಿನ್ ಇಂದ ಗಡ್ಡ ಕೂದಲ ಕೆಂಚಿಗ್ ಮಾಡ್ಕೊಂಬಿಟ್ಟು ಹಳ್ಳಿಗೆ ಬಂದ ಅನ್ಬಿಟ್ಟು ಅವನ ಹತ್ರ ಓಡಾಕ್ತಿಯ? ನೋಡೆ ನನ್ಗೇನ್ ಕಮ್ಮಿ ಆಗಿದೆ ನೋಡಲೇ. ಗ್ಲೌಸ್ ನೋಡೆ, ಹ್ಯಾಟ್ ನೋಡೆ, ಹಿಂದೆ ನೋಡಲೇ, ಮುಂದೆ ನೋಡೆ, ನಿನ್ನಳೆ. ಸ್ವಚ್ಛವಾದ ಕನ್ನಡದಲ್ಲಿ ನಿಜ ಹೇಳ್ತೀನಿ ಕೇಳು. ಇರುವುದೆಲ್ಲವ ಬಿಟ್ಟು ಇಲ್ಲದಿರುವುದೆಡೆಗೆ ತುಡಿತವೇ ಜೀವನ ಅಂತ ಪ್ರೀತಿನ ಹೃದಯದಲ್ಲಿ ಇಟ್ಕೊಂಡು ನಿನಗೋಸ್ಕರ ಒದ್ದಾಡ್ತಾ ಇದ್ದೀನಿ. ಎಂಥ ಗ್ರೇಟ್ ವ್ಯಕ್ತಿ ನಾನು, ಸ್ಕಾಲರ್. ನನ್ನ ಬಿಟ್ಬಿಟ್ಟು ಅವನತ್ರ ಹೋಗ್ತಿಲ್ಲ, ಬುದ್ಧಿಗಿದ್ದೀಯಾ ನಿನಗೆ? ಬಿಡ ಬೇಡ ಬಿಡ ಬೇಡ ಬಿಡ ಬೇಡ ಬಿಡ ಬೇಡ
ಕಂಪ್ಯೂಟರ್ ಹೃದಯವ ತೆರೆದು ನೋಡೆ ನಿನ್ನ ಕೋಟಿ ಕೋಟಿ ಈ ಮೇಲೆ ಈ ಮಣ್ಣ ಮಗನು ನ ಮಂಡ್ಯ ಗೌಡನ ಭಕ್ತಧಾರೆ ನೀರೇ ಮಾರೆ ಮಾರೆ ಮೇಧರಾಣಿ ಮಾರೆ ಮಾರೆ ಓದಿಯ ನೋಫಿಯ ಕಂಪನಿಯ ನದಿಯ ನನಗ್ ಗೊತ್ತಾಯ್ತು. ನನ್ನ ಗೆಟಪ್ ನೋಡ್ತಿದ್ದಂಗೆ ನೀನ್ ಡ್ರೀಮ್ ಸಾಂಗ್ ಓದೆ ಅಲ್ಲ, ಅಲ್ಲಿ ನಾವ್ ಇಬ್ರು ಡ್ಯೂಯೆಟ್ ಆಡ್ತಿದ್ದೆ ತಾನೆ. ಸಾಂಗ್ ಎಂಡಲ್ಲಿ ಏನಿಗೊಂದು ಹಾವು ಕಚ್ಚಿರ್ಬೇಕು, ಅದಕ್ಕೆ ನೀ ಕಿರ್ಚ್ಕೊಂಡೆ. ಕಾವೇರಿ, ನಿನ್ ಬಗ್ಗೆ ನಂಗೆ ಈಗ ಚೆನ್ನಾಗ್ ಗೊತ್ತಾಯ್ತು. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ನೀನ್ ನಾರು ಬೇರೆ ಹುಡ್ಕೊಂಡು ಹಳ್ಳಿ ಓಡಾಡ್ಕೊಂಡಿರ್ತೀಯ. ನೀನಿರೋ ಆಶ್ರಮದಲ್ಲಿ ಆ ಸನ್ಯಾಸಿಗಳು, ರೋಗಿಗಳು, ಪೇಷಂಟ್ಸ್ಗಳು ನೋಡಿ ನಿಂಗೆ ತಲೆ ಕೆಟ್ಟೋಗಿದೆ. ಇಂಥ ಡ್ರೆಸ್ಗಳು ನೋಡ್ತೀನಿ ಖುಷಿಯಾಗ್ಬಿಡ್ತೀಯ. ನಿಜ ತಾನೆ? ಡ್ರೀಮ್ ಸಾಂಗ್ ಹೊಟ್ಟೋಗ್ತೀಯ? ಡೋಂಟ್ ವರಿ ಕಾವೇರಿ, ಇದೇ ತರ 20-30 ಡ್ರೆಸ್ಗಳು ನಿನಗೋಸ್ಕರ ನಾನ್ ತಗೊಂಬಂದಿದ್ದೀನಿ. ಓಕೆ, ವೆರೈಟಿ ವೆರೈಟಿ ಡ್ರೆಸ್ಗಳೆಲ್ಲ ಹಾಕ್ತೀನಿ ನಿನ್ಮೇಲೆ. ನೋಡ್ ಕಾವೇರಿ, ನಾನು ಎಂತ ಮನುಷ್ಯ ಅಂತ ಈ ಹಳ್ಳಿಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ನನ್ನ ಹತ್ರ ಏನೇನಿದೆಯೋ ಎಲ್ಲದನ್ನು ಪ್ರತಿಯೊಬ್ಬರಿಗೂ ಕೊಟ್ಬಿಟ್ಟಿದ್ದೀನಿ. ಆದ್ರೆ ಕಾವೇರಿ, ನಿನಗೋಸ್ಕರ ನಾನು ಬದಲಾಗ್ತಿದ್ದೀನಿ ಕಾವೇರಿ. ಹಾ ನೋಡು, ಈ ಡ್ರೆಸ್ಗಳೆಲ್ಲ ಹಾಕ್ತಿರೋದು ನಾನು ನಿನಗೋಸ್ಕರ ಕಾವೇರಿ, ನಿನಗೋಸ್ಕರ, ನಿನ್ ಖುಷಿಗೋಸ್ಕರ. ನಿನಗೆ ಸಂತೋಷ ಆಗುತ್ತೆ ಅಂದ್ರೆ ಹೇಳು, 10 ಜನ ತಲೆ ಕತ್ತರಿಸ್ತಾನೆ ನಿನ್ ಕಾಲ್ ಮುಂದೆ ಬಿಸಾಕ್ತೀನಿ. ನಿಜ ಕಾವೇರಿ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಐ ಲವ್ ಯು ಕಾವೇರಿ, ಐ ಲವ್ ಯು. ಏಯ್ ಮೀಟರ್ ಮಂಜ, ಕುರುಪ್ರಂಗ, ಡೌಸತೀಶ, ತಾಲಿಬಾನ್, ನಾನು ಹೇಳೋದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ಮೇಲೆ ನೀವು ಇವಳ ಜೊತೆನೆ ಇರ್ಬೇಕು. ಇವಳು ಈ ಕಡೆ ಊರಿಂದ ಆ ಕಡೆ ಊರಿಗೆ ಹೋದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು. ನೀನ್ ವಿಡಿಯೋ ಕ್ಯಾಮರಾ ಇದ್ದಂಗೆ, ನೀ ಸ್ಟಿಲ್ ಕ್ಯಾಮರಾ ಇದ್ದಂಗೆ. ಏ, ಈ ನನ್ ಮಗನ್ ಬಗ್ಗೆ ಹುಷಾರಾಗಿರಿ, ಇವ್ನ್ ಕಾಮಕ ಬಡ್ಡಿ ನಮ್ಗ, ನೀನು ನೋಡ್ಕೋ. ಏ, ಇವನು ನಂಬಕಾಲ, ನೀನ್ ಇವ್ನು ನೋಡ್ಕೋ. ಓಕೆ, ನೀವೆಲ್ಲ ಇವಳಿಗೆ ಅಣ್ಣಂದ್ರ ಇದ್ದಂಗೆ ತಂಗಿಗೋಸ್ಕರ ಅಣ್ಣಂದ್ರ ಕಷ್ಟ ಪಡ್ಲೇಬೇಕು. ಇವಳಿಗೆ ಲವ್ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಓಕೆ, ನೀನೇನು ಯೋಚನೆ ಮಾಡ್ಬೇಡ. ಅದೇನಂದ್ರೆ ಇವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ. ಇವರೆಲ್ಲ ಬಾಡಿ ಗಾರ್ಡ್ಸ್ ಇದ್ದಂಗೆ, ಅಂದ್ರೆ ವಾಚ್ ಡಾಗ್ಸ್ ಇದ್ದಂಗೆ. ನಿನ್ ಜೊತೆನೆ ಇರ್ತಾರೆ, ನಿನ್ ಹಿಂದೆನೆ ಬರ್ತಾರೆ, ಭಯ ಪಡ್ಬೇಡ. ಏನ್ರ ಕರೆಕ್ಟ್ ನೋಡ್ಕೊಳ್ಳಿ ಪ್ಲೀಸ್. ದೊಡ್ಡ ಮನೆ
ಬೈರು ಮುತ್ತೋರು ಹೊಸದಾಗ ಆಸ್ಪತ್ರೆ ತೆಗ್ದಿದ್ದಾರೆ. ಫಾರಿನ್ ಇಂದ ಡಾಕ್ಟರ್ ಬೇರೆ ಬಂದಿದ್ದಾರೆ. ಎಲ್ಲ ಚಿಕಿತ್ಸೆಗೆ ಅಲ್ಲಿ ಹೊರಟೋಗಿದ್ದಾರೆ. ಇನ್ಮೇಲೆ ನಮಗೆ ಕೆಲಸ ಇರಲ್ಲ ಕಾವೇರಿ. ಎಲ್ಲ ಸಾಲ ನಿಂತ್ಕೊಳ್ಳಿ. But I hope that very soon you'll build a new building. Are you planning? Yeah. Very soon, very soon. You see, Dr. John, ultimately, our village people are all, this is free. Yeah, okay? It's my duty. I'll take care. Thank you. Best of luck. ನನ್ನ ಮಗನ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋದೆ. ಯಾರು ಏನು ಮಾಡೋಕ್ಕಾಗ್ಲಿಲ್ಲ. ನೀವು ಕಾವೇರಿ ದೇವ್ರ ತರ ಬಂದು ಕಾಪಾಡಿದ್ರಿ. ಎದೆಲು ಎದೆಲು, ಗೆಟ್ ಅಪ್ ಗೆಟ್ ಅಪ್. ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ನಿನಗೆ ಲಂಗ್ಸ್ ಕಂಜೆಷನ್ ಆಗಿದೆ. ಐ ವಾಂಟ್ ಟು ಗಿವ್ ಯು ಎ ಸ್ಟ್ರಾಂಗ್ ಆಂಟಿಬಯೋಟಿಕ್. ಪೆನಿಸಿಲಿನ್ ಇದಕ್ಕೆ ಮೊದಲು ತಗೊಂಡಿದ್ಯಾ? ಏನ್ ಡಾಕ್ಟರ್ ಈಗ ಕೇಳ್ಬಿಟ್ರೆ, ನಮ್ಮೂರ್ನಲ್ಲಿ ಎಷ್ಟೊಂದ್ ಜನ ಚಿಕ್ಕ ಮಕ್ಕಳಿಗೆ ನಾನೇ ಪೆನ್ಸಿಲ್ ಕೊಡಿಸಿದ್ದೀನಿ. ನಾನೇ ಪೆನ್ಸಿಲ್ ಉಪಯೋಗಿಸ್ತೀನಿ. ಹಾಕಿ ಹಾಕಿ ಹಾಕಿ, ಅದೇನ ಆಂಟಿಬಯೋಟಿಕ್ ಕೊಡ್ತೀನಿ. ನೋ ಹರಿ, ನೋ ಹರಿ. ಅಪ್ಪ, ನನ್ನ ಇಂಗ್ಲಿಷ್ ದೇವ್ರೆ, ನಮ್ಮೂರ್ ಕಪ್ಪ ಸ್ವಾಮಿ ತರ ನೀನ್ ಒಳ್ಳೆ ಬಿಳಿ ಸ್ವಾಮಿ. ಹಾಕಿ ಅದೇನ್ ಬೇಗ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಬೈರಮುತ್ತಿಗೆ 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 ಬೈರಮುತ್ತಿಗೆ. ನಿಲ್ಸಿ, ಏನಾಯ್ತು, ಯಾಕೆ ಕಿರ್ಸ್ಕೊತಾ ಇದೀರಾ? ಏನೋ ಕಿರಿಸ್ತಾ ಇದೀವ. ಯೋ, ಈ ಹಾಳ ಡಾಕ್ಟ್ರು ಅದ್ಯಾವುದೋ ಕಿತ್ತೋಗಿದ ಔಷಧಿ ಕೊಟ್ಟು ನಮ್ ಮೇಲೂ ನಾ ಸಾಯಿಸ್ಬಿಟ್ಟ. No, no, I'm not responsible for this. ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಡ ಕಡೆ, ಕನ್ನಡದಲ್ಲಿ ಮಾತಾಡೋ. ಇಂಗ್ಲಿಷ್ ಅಲ್ಲಿ ಮಾತಾಡ್ತೀಯ, ಜಗಳಾಡ್ಬೇಡಿ. ಏನಾದ್ರು ಮಾತಾಡ್ ಡಿಸೈಡ್ ಮಾಡೋಣ. ಯೋ, ಮಾತುಕತೆ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ಡಾಕ್ಟರ್ನ ಊರಿಂದ ಒದ್ದೋಡ್ಸ್ಬೇಕು. ನಮ್ ಕಾವೇರಿ ಕೈಗುಣದ ಮುಂದೆ ಯಾವ ಡಾಕ್ಟರ್ ಏನು ಮಾಡಕ್ಕಾಗೋದಿಲ್ಲ. ರೋಗ ರುಜಿನ ಎಲ್ಲ ಈ ಊರಿಂದ ಬಿಟ್ಟು ಹೋಗುತ್ತೆ ಅಂದ್ರೆ ಅದ ಕಾರಣನೇ ನಮ್ ಕಾವೇರಿ ಕಣಯ್ಯ. ಈ ತರ ಮೌನವಾಗಿದ್ರೆ ಏನಯ್ಯ ಅರ್ಥ? ಅನಾಥರಾಗಿರೋ ವೇಲು ಕುಟುಂಬಕ್ಕೆ ಉತ್ತರ ಹೇಳು. ನನ್ನ ಕುಟುಂಬಕ್ಕೆ ಯಾರು ಉತ್ತರ ಹೇಳೋದ್ ಬೇಡ. ಕಾವೇರಿ ದೇವ್ರ ತರ ಬಂದು ನನ್ನ ಕಾಪಾಡಿದ್ಲು. ನೀನ್ ನನ್ನ ಕುಟುಂಬಕ್ಕೆ ಮಾಡಿರೋ ಸಹಾಯ ನನ್ ಸಾಯೋವರೆಗೂ ಮರೆಯಲ್ಲ. ಅವನು ಊರಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ನಿನ್ನೆ ಅವಮಾನ ಮಾಡ್ಬಿಟ್ಟ ಕಾವೇರಿ. ಅವ್ನು ನಿನ್ ಮಾತ್ರ ಅವಮಾನ ಮಾಡಿಲ್ಲ ಕಾವೇರಿ, ನಮ್ ಮಣ್ಣನ್ನ ಅವಮಾನ ಮಾಡ್ಬಿಟ್ಟ. ನಾನು ಮೀಟಿಂಗ್ ಹಾಕ್ತೀನಿ. ನೀನು ಇವ್ ನಿನಗ್ ಮಾಡಿದ ಅವಮಾನನ ಊರ್ ಜನರ ಮುಂದೆ ಹೇಳ ಕಾವೇರಿ. ಅವ್ರ ಬಗ್ಗೆ ಏನು ತಪ್ಪಾಗಿ ಮಾತಾಡ್ಬೇಡಿ, ದಯವಿಟ್ಟು ಹೊರಟೋಗಿ. ಊರನ್ ಯಾವಾಸಿಗೆ ಮಾಡರ್ನ್ ಸೇಷನ್ ಮಾಡಕ್ ಬಂದ್ಬಿಟ್ಟ. ಹೀಗ್ ಹೇಳ್ತಿದ್ದೀನಿ ಅಂತ ತಪ್ಪಿಲ್ಲ ಬೇಡ. ಈ ವಿಷಯದಲ್ಲಿ ನಾನು ಊರ್ ಕಡೆನೆ. ಈ ಊರನ್ನ ನೀನು ಮಾಡರ್ನ್ ಮಾಡಬಹುದು, ಆದ್ರೆ ಕಾವೇರಿ ವಿಷಯದಲ್ಲಿ ಹಾಗ್ ಮಾಡೋಕ್ಕಾಗಲ್ಲ. ವೈರಮುತ್ತು ವೈರಮುತ್ತು, ಎಲ್ಲ ಸೇರಿ ಅಮುಕ್ ಬಿಟ್ರ ಪಾಪ. ಈ ಊರ್ನ ಮಾಡರ್ನೈಸೇಷನ್ ಮೂಲಕ ಸಿಂಗಾಪುರ್ ತರ ಮಾಡಿ ದೊಡ್ಡ ಪೊಲಿಟಿಷಿಯನ್ ಆಗ್ಬೇಕು ಅಂತ ತಾನೇ ನಿನ್ನ ಆಂಬಿಷನ್, ಒಳ್ಳೆ ಆಂಬಿಷನ್. ಆದ್ರೆ ಇಡೀ ಊರ್ ಜನ ಕಾವೇರಿ ಹೆಸರು ಕೇಳಿದ ತಕ್ಷಣ ಸೆಂಟಿಮೆಂಟಲ್ ಫೂಲ್ಸ್ ಆಗ್ಬಿಡ್ತಾರೆ. ವೈರಮುತ್ತು, ಕಾವೇರಿನ ನಿನ್ ಕೈಯೊಳಗೆ ಹಾಕೊಂಡ್ಬಿಟ್ರಿ ಇಡೀ ಊರೇ ನಿನ್ ಹಿಂದೆ. ಚೆನ್ನಾಗಿ ಯೋಚನೆ ಮಾಡು. ಎಲ್ಲೋದ್ಲಿ ಕಾವೇರಿ, ನಮ್ ಕಂಠಪ್ಪ ಎಲ್ಲ ಹೊರಟೋಗಿದ್ರು ಅಣ್ಣ. ಆ ಕಾವೇರಿ ನಮ್ ಕಂಠಪ್ಪಿಸಿ ಮತ್ತೆ ಮುತ್ತು ಹತ್ರ ಹೋಗಿದ್ಲು. ಏನಪ್ಪ ಉದಯ್, ಕೂತ್ಕೊಳ್ಳಿ. ಕೊಡಯ್ಯ. ಏನಪ್ಪ ಇದು, ತಗೊಳ್ಳಿ ಹೇಳಯ್ಯ. 100 ಗ್ರಾಮದ ರಾಮೇಗೌಡ ಮಗನಿಗೂ, ಮಗ ಉದಯಶಂಕರ್ ಗೌಡನಿಗೂ, ಉದಯಶಂಕರ್ ಗೌಡನಿಗೂ, ಈ ಆಶ್ರಮದ ಮಗಳಾದ ಕಾವೇರಿಗೂ ನಿಶ್ಚಿತಾರ್ಥ. ತಮ್ಮ ಬದಲಿಸ್ಕೊಳ್ಳಿ. ಅರ್ಥ ಆಯ್ತಾ? ನನಗೇನು ಅರ್ಥ ಆಗ್ತಿಲ್ವಲ್ಲಪ್ಪ. ನಾಳೆ ಸಂಜೆ ಗೋಧೂಳಿ ಲಗ್ನ,
ನಮ್ಮನೇಲಿ ನಂದು ಕಾವೇರಿ ಮದುವೆ ನಡೆದೇ ನಡೀತದೆ. ನೀವು ಬಂದೇ ಬರ್ತೀರಾ, ನಮಗೆ ಆಶೀರ್ವಾದ ಮಾಡೇ ಮಾಡ್ತೀರಾ. ಹೇಯ್, ನಾಳೆ ಬೆಳಿಗ್ಗೆ ಅವಳಿಗೆ ಸಿಂಗಾರ ಮಾಡಿಸಿ ನಮ್ಮ ಮನೆ ಕರ್ಕೊಂಡ್ಬನ್ನಿ. ಆಯ್ತಾ? ಅಲ್ಲಿವರೆಗೂ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಒಂದು ಬ್ಯೂಟಿಫುಲ್ ಪ್ಲಾನ್ ಅವಳನ್ನ ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ಕೆ. ಆ ಪ್ಲಾನ್ ಏನ್ ಗೊತ್ತಾ? ನಾನ್ ಅವಳ ಹತ್ರ ಹೋಗಿ ಸಾರಿ, ಇಷ್ಟು ದಿನ ನಿನ್ ಕಡೆ ಅಟೆನ್ಷನ್ ಕೊಡದೆ ಅವಾಯ್ಡ್ ಮಾಡಿದ್ದಕ್ಕೆ, ಸೆಕೆಂಡ್ ಟೈಮ್ ನನ್ನ ಲೈಫ್ ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಐ ಲವ್ ಯು. ಪ್ರೀತಿ ಅನ್ನೋ ಹೆಸರಲ್ಲಿ ಈಗ ನನ್ನ ಕೈಲಿ, ಐ ಮೀನ್ ಈ ಊರು ಹೋಟೆಲ್ಲ ನನ್ನ ಕೈಲಿ, ಗೊತ್ತಾಯ್ತಾ? ಆ ಪೋಸ್ಟ್ ಮಿಸ್ ಆಗ್ದೆ ನನ್ನ ಕಾಲ ಹತ್ರ ಹುಡ್ಕೊಂಬರುತ್ತೆ. ಮನುಷ್ಯನ ನೀನು, ನಿನ್ನ ಫ್ರೆಂಡ್ ಜೊತೆಲಿ ನೀನ್ ರೂಮ್ ಅಲ್ಲಿ ಮಾತಾಡ್ತಾ ಇದ್ದ ಅಸಹ್ಯ ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಏಯ್ ಮುತ್ತು, ನಿನ್ ಜ್ಞಾಪಕ ಇದೆಯಾ ನೀನು ಹುಷಾರ್ ತಪ್ಪಿ ಮಲಗಿರ್ಬೇಕಾದ್ರೆ ಕಾವೇರಿನೇ ಕಣೋ ನಿನ್ನ ಜೀವ ಉಳಿಸಿದ್ದು, ಹಗಲು ರಾತ್ರಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದವಳ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡ್ತಿದ್ಯಾ? ಏ ಮುತ್ತು, ನಿನ್ನ ಮೇಲಿರೋ ಪ್ರೀತಿಯಿಂದನೇ ಆ ಉದಯ ಶಂಕರ್ ಇಂದ ತಪ್ಪಿಸ್ಕೊಂಡು ಊರ್ ಬಿಟ್ಟು ಹೋಗ್ತಿದ್ದಾಳೆ ಅಂತ ಒಳ್ಳೆ ಹೆಣ್ಣನ್ನ ಏ ಮಾರಿಸ್ತಾ ಇದೆಯಲ್ಲ, ನೀನ್ ಚೆನ್ನಾಗಿರೋದಿಲ್ಲ ಕಣೋ. ಮನಸ್ಸು ತುಂಬಾ ಪ್ರೀತಿ ಇಟ್ಕೊಂಡು ಹೋಗೋ, ಅದೇ ಕಣೋ ಗಂಡಸ್ತನ. ನಿನ್ ನಿಜವಾಗ್ಲೂ ಗೆಲ್ತೀಯ. ಮುತ್ತಣ್ಣ, ಕಾವೇರಿ ಇಷ್ಟೊತ್ತು ಇಲ್ಲೇ ಇದ್ಲು, ಯಾರಿಗೋ ಭಯ ಪಟ್ಕೊಂಡು ಕಾಡೊಳಗೆ ಓಡೋದು. ಯಾವ ಕಡೆ? ಈ ಕಡೆ ಹೋದ್ಲು. ಕಾವೇರಿ, 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 ಕಾವೇರಿ.
ಹೆದರ್ಬೇಡಮ್ಮ, ಹೆದರ್ಬೇಡ. ನಾನ್ಯಾರು ಅಂತ ನನಗೇ ಗೊತ್ತಿಲ್ಲ. ಈ ಪ್ರಕೃತಿಯಲ್ಲೇ ಹುಟ್ಟಿ, ಈ ಪ್ರಕೃತಿಯಲ್ಲೇ ಬೆಳೆದು, ಒಂದಲ್ಲ ಒಂದಿನ ಈ ಪ್ರಕೃತಿಯಲ್ಲೇ ಹೋಗೋನು. ಪ್ರಕೃತಿ ಅಂತಾನೆ ಇಟ್ಕೋ. ನೀನ್ ಯಾರಂತ ಗೊತ್ತೇನಮ್ಮ? ನಾನು ಕಾವೇರಿ. ಅಲ್ಲ, ನೀನು ಮರೀಚಿಕೆ. ಮರೀಚಿಕೆ? ಅಲ್ಲ, ನಾನು ಕಾವೇರಿನೇ. ನೀನ್ ಮರೀಚಿಕೆ, ಮರೀಚಿಕೆನೆ ಇರು. ಇಲ್ಲಿ ನೋಡು, ಇದ್ಯಾರು ಗೊತ್ತಾ? ನೀನೆ ಮರೀಚಿಕೆ, ಚೆಂಗು ದೇಶದ ಯುವರಾಣಿ. ಮರೀಚಿಕೆ ಕರುನಾಡ ರಾಜ ಬಲಕೇಶಿಯನ್ನು ಪ್ರೀತಿಸ್ತಾ ಇದ್ದಾಳೆ. ಬರುವ ಕಾಲದಲ್ಲಿ ನಮ್ಮ ಮಹಾರಾಜರು ಮನಸ್ಸು ಮಾಡಿ ಬಲಕೇಶಿಯನ್ನು ನನ್ನ ಪ್ರೇಯಸಿಗೆ ಮದುವೆ ಮಾಡಿಕೊಟ್ಟರೆ ಈ ಸೆಂಗು ದೇಶವನ್ನು ಒಬ್ಬ ಕರುನಾಡಿನವರೇ ಆಳುತ್ತಾನೆ. ಆಗ ನಾವೆಲ್ಲರೂ ಗುಲಾಮರಾಗುತ್ತೇವೆ. ನೀವು ಗುಲಾಮರಾಗುವುದೇ? ವೀರರೇ, ಯೋಚಿಸಿ. ಚೆಬ್ಬುಲಿಗಳಂತೆ ಮುನ್ನುಗ್ಗಿ ಹೃದಯವನ್ನು ಕಲ್ಲಾಗಿ ಮಾಡಿಕೊಂಡು ನನ್ನ ಭುಜವನ್ನು ಬಲಗೊಳಿಸಿ ನಮ್ಮ ರಾಜನನ್ನು ಸೆರೆ ಹಿಡಿಯೋಣ, ಸೆಂಗು ದೇಶವನ್ನು ಕಾಪಾಡೋಣ. ಒಲ್ಲಪ್ಪ ಪುರೋಹಿ, ಅನ್ನ ತಿಂದ ಮನೆಗೆ ಕನ್ನ ಹಾಕುವೆಯ. ಬಿಡು, ಬಿಟ್ಟು ಬಿಡು ನಮ್ಮನ್ನು. ಒಲ್ಲಪ್ಪ ಬಿಟ್ಟು ಬಿಡು ನಮ್ಮನ್ನು. ರಾಜ್ಯ ಸಿಂಗುನಾಡಿಗೆ ನಮ್ಮ ಹೆಣ್ಣು ಮಗುವನ್ನು ದತ್ತು ಕೊಟ್ಟೆವು. ದತ್ತು ಕೊಟ್ಟ ಕೂಡಲೇ ಬಿಟ್ಟು ಕೊಟ್ಟೆವು ಎಂದು ತಿಳಿಯುವುದು ಅವರ ಮೂರ್ಖತನ. ಆ ಮರೀಚಿಕೆ ಯಾರು? ನನ್ನ ಹೃದಯ ಸಿಂಹಾಸನದ ರಾಣಿ, ಈ ರಾಜ್ಯದ ಪಟ್ಟದರಸಿ, ನನ್ನ ಮನದರಸಿ ಎಂದು ತಿಳಿದ ಕೂಡಲೇ ಆ ವಲ್ಲಭ ಹೇಳಿ ಆ ರಾಜನನ್ನು ರಾಣಿಯನ್ನು ನನ್ನ ಮರೀಚಿಕೆಯನ್ನು ಸೆರೆ ಹಿಡಿದಿದ್ದಾನೆ. ಕನ್ನಡಿಗರು ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಗಳು. ಹಾಗೆಂದ ಮಾತ್ರಕ್ಕೆ ನಾವು ಹೇಡಿಗಳಲ್ಲ. ನಮ್ಮನ್ನು ಕೆಣಕಿದರೆ ನಾವು ಹಸಿದ ಹೆಬ್ಬುಳಿಗಳಾಗುತ್ತೇವೆ, ಮದಿದ ಆನೆಗಳಾಗುತ್ತೇವೆ, ಸರ್ಪಗಳಾಗುತ್ತೇವೆ ಎಂದು ಅವರಿಗೆ ತಿಳಿಯೋಣ. ಬನ್ನಿ ಹೊಡೋಣ, ಯುದ್ಧ ಮಾಡೋಣ, ನಮ್ಮ ಹೃದಯವನ್ನು ನಾವು ಗೆದ್ದು ತರೋಣ. ಬನ್ನಿ ಜೈ ಜೈ ಜೈ. ನಾನಿನ್ನ ಬಿಡಲಾರೆ.
ಜಗವೇ ಸಿಡಿದು ಬಿಡಲಿ ನಾನಿಲ್ಲವೇ, ಈ ಎದೆಯ ಬಗೆದು ನನ್ನ ಹೃದಯ ತೆಗೆದು ಅದರೊಳಗೆ ನಿನ್ನ ಮುಚ್ಚಿ ಕಾಪಾಡುವೆ. ನಿನ್ನ ಕಣ್ಣ ಒಂದು ಹನಿಯು ಈ ಭೂಮಿ ನೋಡದೆ ನಮ್ಮ ಪ್ರೀತಿ ನೋಡಿ ಕೊರಗಿ ಮರುಭೂಮಿಯಾಗಿದೆ. ಓ ಪ್ರಾಣವೇ ಓ ಪ್ರಾಣವೇ, ನಾನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ. ಐ ಮರಿತಿಕೆ, ನೀನು ನನ್ನ ಜೊತೆ ಬಾರದಿದ್ದರೆ ನಿನ್ನ ಹೆತ್ತವರ ರುಂಡಗಳನ್ನು ಕತ್ತರಿಸಿ ಬಿಸಾಡುವೆನು. ಹೋಯ್, ನೀನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇವಳ ರುಂಡವನ್ನು ನೆಲಕ್ಕುಳಿಸುತ್ತೇನೆ. ಪಲ್ಲವನೆ, ನೀನು ನಿಜವಾದ ವೀರನೇ ಆಗಿದ್ದರೆ ಆ ವಯೋವೃದ್ಧರನ್ನು ಬಿಟ್ಟು ನನ್ನ ಜೊತೆ ಏಕಾಂಗಿಯಾಗಿ ಅವರನ್ನು ತೋರಿಸುತ್ತೆ. ನಿನ್ನ ಆಹ್ವಾನ ನನಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ವೀರರೇ, ಇವನನ್ನು ಸೆರೆ ಹಿಡಿಯಿರಿ, ಕಳೆದುಕೊಂಡು ಹೋಗಿ ಸಿಂಗುನಾಡ ಕೋಟೆಯ ಮುಂದೆ ಇವನನ್ನು ಕಟ್ಟಿ ಹಾಕಿರಿ. ವಜ್ರದಂತೆ ಕಠಿಣವಾದುದೇ, ದ್ವೇಷವೆಂಬ ಖಡ್ಗದಿಂದ ಒಡೆಯಲಾಗದೆ. ಓ ಪ್ರಾಣವೇ ಓ ಪ್ರಾಣವೇ, ನಾನಿನ್ನ ಬಿಡಲಾರೆ ನಾನಿನ್ನ ಬಿಡಲಾರೆ.
ಈಗಲೇ ಹೊಡೆದಾಡ್ಕೊಂಡು ಸತ್ತೋದ್ರೆ ನನ್ನ ರಾಜಕೀಯ ಉದ್ದೇಶ ಯಾವುದು ಈಡೇರಲ್ಲ. ಇದನ್ನು ಯಾವಾದ್ರೂ ಮಾಡಿ ನಾನು ತಡಿಲೇಬೇಕು. ಕಾವೇರಿ, ನಾನು ಇಟ್ಟಿದ್ದೆ ತಪ್ಪ. ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದ ತಪ್ಪ ಕಾವೇರಿ. ನೀನ್ ಊರ್ ಬಿಟ್ಟು ಹೋಗೋಷ್ಟು ಕೆಟ್ಟೋನ ಕಾವೇರಿ ನಾನು. ನನಗೇನಾದ್ರೆ ನಿನಗೇನು ಹೊಟ್ಟೋಗು, ಹೊಡಿರಿ ನೋಡೋವರೆಗೂ ಈ ಕಾವೇರಿ ನದಿಲೇ ಇರ್ತೀನಿ. ಎಮ್ಮೆ ತಮ್ಮಣ್ಣಗಳ ನೋಡ್ತಾ ನಿಂತಿದ್ದೀರಲ್ಲ, ನೀರೊಳಗೆ ಇಳ್ದವನ್ನ ಹೊರಗೆ ಕರ್ಕೊಂಡ್ರು ಹೋಗ್ರ. ಬೇಡ, ಬರ್ಬೇಡಿ, ಬಂದ್ರೆ ಹೋಗಿ ಹೊಟ್ಟೋಗಿ ಹೊಟ್ಟೋಗಿ. ನೀನು ಹೋಗಮ್ಮ ಹೊಟ್ಟೋಗು. ಏನ್ ಕಾವೇರಿ ಹಾಗೆ ನೋಡ್ತಾ ಇದೀಯ? ಈ ಪ್ರಪಂಚದಲ್ಲಿ ಬರೀ ಸತ್ತಿರೋರಿಗೆ ಮಾತ್ರ ಈ ತರ ಹಾರ ಹಾಕಿ ಪೂಜೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೀಯ? ನಾವು ದೇವ್ರಿಗೆ ಪೂಜೆ ಮಾಡಲ್ವಾ? ದೇವ್ರು ಸತ್ತೋಗಿದ್ದಾನ? ನೀನ್ ನನ್ನ ಪಾಲಿಗೆ ದೇವತೆ ಇದ್ದಂಗೆ ಕಾವೇರಿ, ದಿನಾ ಪೂಜೆ ಮಾಡೋ ದೇವತೆ ಇದ್ದಂಗೆ.
See my darling, I wanna kiss my darling, I wanna hug my darling, I wanna hug her darling. Islamia, Namibia, Nigeria, Colombia, Australia, Romania, Mongolia, Siberia, Bulgaria, Malaysia, Arabia, Italia, Idi Bhumiya. Sobaganu, Nachisu, Hudugiya, India, Mandiya, Bedagiya. I wanna see my darling. மலேசியாத அண்ணா இஸ்லாமியாத கண்ணா காம்போடியாத கண்ணா அரேபியாத பண்ணா சவுத் ஆப்பிரிக்காத சின்ன அமெரிக்காத ரன்னா பிரிட்டானியாத சென்ன சாட்டிய இந்திய மண்டிய ஹுடுகிகே சொபகனு நாச்சிசு பெடகிகே அவனு சீமஜாலே அவனு கிஸ்மஜாலே அவனு ஹக்மஜாலே அவனு ஹஜாலே ஹிமாலயா மேகாலயா மந்திராலய சிவாலய கல்லேரிய மண்ணேரிய மிருகாலய ஜலாசய அதில்லிய இஹள்ளிய அக்கேரிய இஏரிய கலாசிப்பாள்ளிய எல்லியும் காணத பெடகிய கண்டிய மண்டிய ஹுடுகிய ஷேப்பு பேலூர பாலி ரூபு அண்டார்டிகாத தம்பு மைசூரு சாண்டல் கம்பு மொனாலிசாத டூப்பு ஆ சிண்ட்ரலாள சாப்பு ரஷ்யாத பாலி ட்ரூப்பு சாட்டிய இந்திய மண்டிய ஹுடுகிகே சொபகனு நாச்சிசு பெடகிகே I wanna see my darling I wanna kiss my darling அவேரி நீனு நூறு வர்ஷா சென்னா பாழ்ரப்பா. அவத் இதே விஷ்யானா, நிம் மத்ர தும்பா ராஷா கேளித்தே. தைவிட்டு நான் நக்ஷமுச் பிடி. பருவாகில்லா, பருவாகில்லா.
ಸ್ವಾಮಿಗಳು ನನ್ನ ಹೆಂಡತಿ. ಯಾರು? ಕಾವೇರಿನಾ? ನದಿ ತೀರಕ್ಕೆ ನೀರ್ ತರಕ್ ಹೋಗಿದ್ದಾಳೆ. ಓಕೆ ಸ್ವಾಮಿಗಳೇ, ಬರ್ತೀನಿ, ಬಾಯ್. ಸುಳ್ಳು ಹೇಳ್ಬೇಡಿ ತಾತ, ನಿಜ ಹೇಳಿ, ಏನಿದೆಲ್ಲ ಇದು? ನನಗೆ ಕ್ಷಮಿಸ್ಬಿಡಮ್ಮ, ನಿಜ ಹೇಳ್ತೀನಿ. ಇದನ್ನೆಲ್ಲ ಉದಯ್ ನನಗೆ ಲಂಚವಾಗಿ ಕೊಟ್ಟಿದ್ದು. ಏನು? ಉದಯ್ ಲಂಚವಾಗಿ ಕೊಟ್ಟಿದ್ದ? ಉದಯ್ ನಿಮ್ಗೆ ಯಾಕೆ ಲಂಚ ಕೊಡ್ಬೇಕು? ಸುಳ್ಳು ಹೇಳಿ ನೀನು ಮನಸ್ಸು ಬದಲಾಯಿಸಿ ನಿನ್ನ ಅವನ ಕಡೆ ಹೊಲಿಸ್ಕೊಳಕ್ಕೆ. ಏನ್ ಹೇಳ್ತಿದ್ದೀರಾ? ನಿನಗೆ ಪೂರ್ವ ಜನ್ಮ ಪುನರ್ಜನ್ಮದ ಬಗ್ಗೆ ಇರೋ ನಂಬಿಕೆನ ಉದಯ್ ಚೆನ್ನಾಗಿ ದುರುಪಯೋಗ ಪಡಿಸ್ಕೊಂಡು ಇದನ್ನೆಲ್ಲ ನನಗೆ ಕೊಟ್ಟು ನನ್ನ ಹತ್ರ ನಿನಗೊಂದು ಕಟ್ಟು ಕತೆ ಹೇಳ್ಸಿದ್ನಮ್ಮ. ನಾನು ನಿನಗೆ ಅವತ್ತು ಹೇಳಿದ್ನಲ್ಲ ಆ ಪುನರ್ಜನ್ಮದ ಕತೆ, ಅದೆಲ್ಲ ಸುಳ್ಳಮ್ಮ, ಸುಳ್ಳು. ಬಂದಿಲ್ಲ, ನಿನ್ನ ಆಸೆ ಪ್ರಕಾರ ನಾನೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಹೌದು, ದಯವಿಟ್ಟು ಹೇಳು ಕಾವೇರಿ, ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಹೇಳು ಕಾವೇರಿ. ಅಫ್ಕೋರ್ಸ್ ನಾನು ತಪ್ಪು ಮಾಡಿದ್ದೀನಿ, ಪಾಲಿಟಿಕ್ಸ್ ಆಸೆ ಆಕಾಂಕ್ಷೆಯಿಂದ ನಾನು ಪ್ರೀತಿ ಮಾಡಿದ್ದು ಸುಳ್ಳು ಕಾವೇರಿ. ಹೌದು ಕಾವೇರಿ, ನರನಾಡಿಗಳಲ್ಲೂ ನಿನ್ನೆ ತುಂಬಿಕೊಂಡಿದ್ಯಾ, ನಾನು ಮನಸ್ಸು ಮುಚ್ಚಿ ಹೇಳ್ತಾ ಇದ್ದೀನಿ. ನನ್ನ ನಂಬು, ಇಡೀ ಊರೇ ನನ್ನ ಮೇಲೆ ತಿರುಗಿದ್ದಾಗ ನೀನೊಬ್ಬನೇ ನನ್ನ ಕಾಪಾಡಿದ್ದು, ಅದಕ್ಕೆ ನಾನು ನಂಬ್ತೀನಿ. ನಾನು ಸಿಕ್ಕಾಪಟ್ಟೆ ಕುಡಿದು ಆರೋಗ್ಯ ಕೇಳ್ಕೊಂಡು ಮಲಗಿರ್ಬೇಕಾದ್ರೆ ನನ್ನ ಕಾಪಾಡೋ ಮನಸ್ಸಿದ್ದೆ ಸತ್ರು ಪರವಾಗಿ ಅಂತ ಓಡ್ ಬಂದ್ಬಿಟ್ಟಿಯಲ್ಲ, ಅದನ್ನ ಸಹಿಸ್ಕೊಳಕ್ ಆಗಿಲ್ಲ ಕಾವೇರಿ. ಇವಾಗ ನಿರ್ಧಾರ ತಗೋ, ಇವಾಗಲೇ ಇಲ್ಲೇ ಹೇಳ್ಬೇಕು. ಯಾರಿಗೆ ಭಯ ಪಡ್ತಿದ್ಯಾ? ಆ ಉದಯ ಶಂಕರ್ಗ ನಾನಿದ್ದೀನಿ ಕಾವೇರಿ. ಏನು ಯೋಚನೆ ಮಾಡ್ತಿದ್ಯಾ? ನೀನು ಹೂ ಅಂತ ಹೇಳು, ಅವನ್ನ ಕೊಲೆ ಮಾಡ್ಬಂದು ನಿನ್ನ ಕರ್ಕೊಂಡೋಗ್ತೀನಿ ಕಾವೇರಿ. ನೀನ್ ನನ್ನ ಜೊತೆ ಬರಲಿಲ್ಲ ಅಂದ್ರೆ ನನಗೆ ನಾನೇ ಹೇಳು ಕಾವೇರಿ, ಹೇಳು ಹೇಳು ಕಾವೇರಿ. Thank you.
ಓಕೆ ಇದೋಕೆ ಇದು ओके ओके 1 2 3 4 1 2 3 4 ए बी सी डी आ ई ई सा रे गा मा डो रे मी फा ता दि ता रे डू सिंग सा सिंग सा मंडे ट्यूसडे वेडनेसडे थर्सडे फ्राइडे सैटरडे संडे 1 2 3 4 ओके 1 2 3 4 ओके ए बी सी डी ओके आ ई ई ओके 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 ಇನ್ನೇನು ಬೇಡ
ಪರಿಸ್ಥಿತಿ ತಿಳಿದು ಸುಮ್ಸುಮ್ನೆ ಮಾತಾಡ್ಬೇಡ. ಈಗ ತಾನೆ ಕಾವೇರಿ ಒಂದ್ ಸರಿಯಾದ ನಿರ್ಧಾರಕ್ಕೆ ಬಂದಿದ್ದಾಳೆ. ಇಲ್ಲ, ಕಾವೇರಿ ತೋಡಿರೋ ನಿರ್ಧಾರ ಸರಿ ಇಲ್ಲ. ನಾನು ಇನ್ಮೇಲೆ ಕಾವೇರಿ ಜೀವನದಲ್ಲಿ ಆಟ ಆಡೋದಿಲ್ಲ. ಅಂತ ತಪ್ಪು ಏನ್ ಮಾಡಿದ್ಯಾ ನೀನು? ಅಯ್ಯೋ, ಆ ವೈರಮುತ್ತು ನನ್ನ ಸಾಯಿಸ್ತೀನಿ ಇಂದ ನಾನ್ ಜೀವಕ್ಕೆ ಹೆದರ್ಕೊಂಡು ಅವನು ಹೇಳ್ದಾಗೆ ಉದಯಶಂಕರ್ ನನಗೆ ಹಣ ಕೊಟ್ಟ ಲಂಚ ಕೊಟ್ಟ ಅಂತ ಕಾವೇರಿ ಅಂತ ಸುಳ್ಳು ಹೇಳ್ದೆ. ನಿಜವಾಗಿ ನಡೆದ ಪೂರ್ವ ಜನ್ಮದ ಕಥೆಯನ್ನ ಕಟ್ಟು ಕತೆ ಅಂತ ಹೇಳ್ದೆ. ಆ ಮುತ್ತು ಕಾವೇರಿನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ತುಂಬಾ ಪ್ರೀತಿಸ್ತಾನಂತೆ. ಅವನಿಗೆ ಅಧಿಕಾರದ ಆಸೆ, ಊರನ್ನೇ ಆಳ್ಬೇಕು ಅನ್ನೋ ದುರಾಸೆ. ಅವನು ದೊಡ್ಡ ರಾಜಕಾರಣಿ ಆಗ್ಬೇಕು ಅಂತಿದ್ದಾನೆ. ಊರಿನ ಜನ ಕಾವೇರಿ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಏನು ಅಂತ ತಿಳಿತು. ಅದಕ್ಕೆ ಅವಳನ್ನೇ ಬುಟ್ಟಿಗೆ ಹಾಕೊಂಡ. ಹೌದಾ? ನಾಟಕ ಮಾಡ್ತಿದ್ದಾನೆ, ಪ್ರೀತಿಯನ್ನು ನಾಟಕ ಮಾಡ್ತಿದ್ದಾನೆ. ಆ ವೈರ ಮುತ್ತು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಮರೀಚಿಕೆ 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 ಏಯ್ ಮರೀಚಿಕೆ, ನೀ ನನಗೆ ಸಿಕ್ಕಿಲ್ಲ ಅಂದ್ಮೇಲೆ ಬೇರೆ ಯಾರಿಗೂ ನಾನಿನ್ನ ಬಿಟ್ಕೊಡೋದಿಲ್ಲ. ನಾವು ಈ ಜನ್ಮದಲ್ಲಿ ಸೇರಿಲ್ಲ ಅಂದರೂ ಬರೋ ಜನ್ಮದಲ್ಲೂ ನಾನು ನಿನಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಾ, ನೀನು ನನ್ನ ಮಡದಿ, ನಾನೇ. ಈ ಜನ್ಮದಲ್ಲಿ ನಾವಿಬ್ರು ಒಂದಾಗಕ್ಕಾಗದೇ ಇರ್ಬೋದು ಮರೀಚಿಕೆ, ಆದ್ರೆ ಏಳು ಜನ್ಮದಲ್ಲೂ ನಾನು ನಿನ್ನೋನೆ ಮರೀಚಿಕೆ, ನಾನು ಯಾವತ್ತೂ ನಿನ್ನೋನೆ. ಇದು ಸತ್ಯ ಮರೀಚಿಕೆ, ಆವಾಗ ನಮ್ಮನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ಈಗ ಹೇಳು, ನಾನು ಕಾವೇರಿ ಹತ್ರ ನಿಜ ಹೇಳ್ಬೇಕು ಹೇಳ್ಬಾರ್ದು? ಖಂಡಿತ ಹೇಳಲೇಬೇಕು. ಬಿಡು, ಹೇಳ್ತೀನಿ. ಏಯ್ ಬೇಡ, ಈಗಿರೋ ಪರಿಸ್ಥಿತಿಯಲ್ಲಿ ನಿಜ ಹೇಳಕ್ ಹೋದ್ರೆ ಕಾವೇರಿ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಬಹುದು. ಸ್ವಲ್ಪ ಯೋಚನೆ ಮಾಡು. ಆದ್ರೆ ಒಂದ್ ತಿಳ್ಕೊ, ನೀನ್ ಏನೇ ಹೇಳಿದ್ರು ಅವಳ್ ನಂಬಲ್ಲ. ನಾನು ಹೇಳಬೇಕು? ಬೇಡ. ಏನಾಗ್ಬೇಕಾಗಿತ್ತು? ಎಲ್ಲ ಸರಿ ಆಯ್ತು, ನಾನು ಅನ್ಕೊಂಡಂಗೆ ಆಯ್ತು. ಹೇಯ್, ಮುಚ್ಕಂಡ್ ನಡೆಯಲ. ಬಿಡ 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 ಬಿಡ
ಅಮ್ಮ ಅಮ್ಮ ಬನ್ನಿ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಯಾವ್ ನೀವೆಲ್ಲ ಏನ್ ನಡೀತಾ ಇದೆ ಇಲ್ಲಿ ನಿಮ್ಮನ್ನ ಕೇಳ್ತಾ ಇರೋದು ಏನಿದೆಲ್ಲ ಏನ್ ಸುಮ್ನೆ ನೋಡ್ತಾ ನಿಂತಿದ್ದೀರಲ್ಲ ಇವ್ನೆಲ್ಲ ಹೊಡೆದು ಹೊರಗೂಡ್ಸಿ ಹೋಗಿ ಈ ಜನ್ಮದಲ್ಲಿ ನಾವಿಬ್ರು ಒಂದಾಗಕ್ಕಾಗದೆ ಇರ್ಬೋದು ಮರೀಚಿಕೆ ಆದ್ರೆ ಏಳು ಜನ್ಮದಲ್ಲೂ ನಾನು ನಿನ್ನೋನೆ ಮರೀಚಿಕೆ ನಾನು ಯಾವತ್ತೂ ನಿನ್ನೋನೆ ಇದು ಸತ್ಯ ಮರೀಚಿಕೆ ಆವಾಗ ನಮ್ಮನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ ಎಲ್ರಿಗೂ ಅಕ್ಷತೆ ಕೊಟ್ಟು ಆಶೀರ್ವಾದ ಮಾಡಕ್ ಹೇಳಿ ಸ್ವಾಮಿ ಮಂಗಲ್ಯನೇ ಕಾಣಿಸ್ತಾ ಇಲ್ಲ ಎಲ್ಲಿ ಮಂಗಲ್ಯ ಸ್ವಾಮಿ ಅಲ್ಲೇನಾದ್ರೂ ಇದೆಯಾ ನೋಡಿ ಇಲ್ಲ ಇಲ್ಲೆಲ್ಲ ಕಾಣಿಸ್ತಾ ಇಲ್ಲ ಸ್ವಾಮಿ ಮಂಗಲ್ಯ ನಿಮ್ಮ ಹತ್ರ ಇಲ್ವಾ ಇಲ್ಲ ಸ್ವಾಮಿ ಮಂಗಲ್ಯ ಎಲ್ಲೋಯ್ತು ನಿಮ್ಮ ಹತ್ರ ಇದೆಯಾ ನೋಡಿ ತಾಳಿ ಅನ್ನೋದು ಪುನೀತವಾದದ್ದು ಅದಕ್ಕೆ ನಿನ್ನಂತ ಅಯೋಗ್ಯನ ಕೈಗೆ ಸಿಕ್ತೇ ಇರೋದು ನಾನ್ ಕೆಟ್ಟೋನಲ್ಲ ನಾನ್ ಕೆಟ್ಟೋನೆ ಆಗಿದ್ದೆ ಕಳೆದೋಗಿರೋ ತಾಳಿ ಹುಡುಕ್ತಿರ್ಲಿಲ್ಲ ನೀನ್ ಕುತ್ಕಿರೋ ತಾಳೆ ಕಿತ್ ಕಟ್ಬಿಡ್ತಿದ್ದೆ ಅವಳಿಗೆ ಏಳೇಳು ಜನ್ಮ ಅವಳು ಆಲ್ರೆಡಿ ನನ್ನ ಹೆಂಡತಿ ಅಂದ್ರೆ ವೈಫ್ ವೈಫ್ ಈ ಮ್ಯಾರೇಜ್ ಸೆಟಪ್ ಸುಮ್ಮನೆ ಸಮಾಜಕ್ಕೆ ಏನಂದ್ರಿ ನೀವು ಯೋಗ್ಯನ್ ಅಯೋಗ್ಯನ್ ಅದೇನೋ ಪುನೀತನ್ ಆ ತಾಳಿಗೇನೆ ನಾನು ಇವಳ ಇಲ್ಲಿ ಮ್ಯಾರೇಜ್ ಇಷ್ಟ ಇಲ್ಲ ನಾ ನಮ್ಮೂರಲ್ಲೇ ಮದುವೆ ಆಗ್ಬೇಕು ಅಂತಾನೆ ಆ ತಾಳಿ ಕಳೆದೋಗಿರೋದು ನಿಂತ್ಕೋ ನನ್ನ ಮಗ ಇಲ್ದೇ ಇರೋ ಸಮಯದಲ್ಲಿ ಮನೆಯೊಳಗೆ ನುಗ್ಗಿ ಕಾವೇರಿನ ಎಳ್ಕೊಂಡು ಹೋಗೋದು ಗಂಡಸ್ತನ ಅಲ್ಲ ನಿನಗೆ ಧೈರ್ಯ ಇದ್ರೆ ಮುತ್ತು ಇರೋ ಸಮಯದಲ್ಲಿ ಅವಳನ್ನ ಕರ್ಕೊಂಡು ಹೋಗು ನೋಡೋಣ ಮುತ್ತು ಇಲ್ವಾ ಮುತ್ತು ಮುತ್ತು ಇವ್ರ ಮಗ ಇಲ್ಲೆಲ್ಲೂ ಬಿದ್ದಿಲ್ವಾ ಬಹಳ ಅದೃಷ್ಟವಂತ ನನಗೆ ಧೈರ್ಯ ಇಲ್ಲ ನಾಳೆ ಸಂಜೆ 6 ಗಂಟೆ ಒಳಗೆ ಕರೆಕ್ಟ್ ಆಗಿ ಕಮಿಂಗ್ ನಾನೀಗ ಹೋಗ್ಬಿಟ್ಟು ನಾಳೆ ಬಂದು ಇವಳು ಕರ್ಕೊಂಡು ಹೋಗ್ತೀನಿ ನಿಮ್ ಮಗ ಮುತ್ತು ಮಗ ಬಂದ್ರೆ ಇಲ್ಲೇರ ಕೇಳಿ ನಾನು ಗೋಯಿಂಗ್ ಕಮಿಂಗ್ ಬ್ಯಾಕ್ ಗೋಯಿಂಗ್ ಕಮಿಂಗ್ ಬ್ಯಾಕ್ ಅಮ್ಮ ಅಣ್ಣ ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ ಬಾ 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 ಕಾವೇರಿ ನಿಲ್ಲಮ್ಮ ಕಾವೇರಿ ಎಲ್ಲಮ್ಮ ಹೋಗ್ತಿದ್ಯಾ ಕಾವೇರಿ ಹಾ
ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ? ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ? ನೀನಿಲ್ದೆ ನಾನಿಲ್ದೆ ನಾನಿಲ್ದೆ ಯಾರಿಲ್ವೆ? ನಿನ್ನ ಬಿಟ್ಟು ನಾನು ನನ್ನ ಬಿಟ್ಟು ನೀನು ಬಾಳಕ್ಕೆ ಚಾನ್ಸ್ ಇಲ್ಲ ಕಡಲೆ. ಇಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೆ? ಲವ್ ಮಾಡೋ ಕಂಡ್ರೆ ನಂಗಾಗಲ್ವೆ? ಕೂಡ್ದಂಗೆ ಮಾತಾಡ್ಬಿಟ್ರೆ ಕ್ವಾರ್ಟರ್ ಓಡ್ದಂಗೆ, ಮಾತಾಡ್ತಾ ಮಾತಾಡ್ತಾ ಕಿಸ್ ಗಂಡು ನಕ್ಬಿಟ್ರೆ ಫುಲ್ ಬಾಟ್ಲು ಎದ್ದ ಕಡೆ. ನಿನ್ ಮಾತಿ ಚೌ ಚೌ ಇಲ್ದೇನೆ, ನಿನ್ ಕೋಪದ ಉಪ್ಪಿನಕಾಯಿ ನೆಕ್ದೇನೆ, ಬಿಸ್ಕೀನು ಚಾಂಪೇನು ಪ್ರಾಂತಿನು ಪೀರೇನು ಸಾರಾಯ್ನು ಬೇಕೆ ಕಣೆ. ಕಾಜಾ ಬಿ ಬ್ರೌನ್ ಶುಗರ್ ಪಾಂಗ್ ಬಿಡ ಪಾನು ಪರ ಕೈ ನಿಮ್ಮ ಮಾಸ್ತೇಕು ಬೈಟು ಉಲ್ಟೆ ಉಲ್ಟೆ. ಎಲ್ಲ ಹೀರೋ ಇನ್ನು ನೀನೇ ಹೀರೋ, ನಾನೇ ನಾನೇ ಹೀರೋ. ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ? ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ? ಇಪ್ಪತ್ತ ಗಂಟೆನು ನಾನೈತೆ ಫುಟ್ಪಾತಲ್ ಬಿದ್ದಿರೋ ಪಿಒಟ್ಟೆ. ನಿನ್ ಪ್ರೀತಿ ಕುಡಿಯೋನು ನಿನ್ ಪ್ರೀತಿ ತೇಲೋನು ನಾನು ಪಕ್ಕುಡ್ ಕಾಕಳೆ. ಕುಡಿ ಪಿಕ್ಚರ್ ಇದ್ದಂಗ್ ನನ್ನ ಹಾಡೆ, ಹಾಟಿ ಚಶ್ಮಾ ಹಾಕಣ್ಣಿ ನೋಡೆ. ಲವ್ ಇಲ್ದ ಬಾಡಿನು ಗುಂಡಿಲ್ದ ಬಾಟಿನು ಎರಡು ನೋವು ಒಂದೇ ಕಡೆ. ಕಣ್ಣಿನಲ್ಲಿ ರಾಮರಸ, ಕೆನ್ನೆಯಲ್ಲಿ ಸೋಮರಸ, ತುಡಿಗಳಲ್ಲಿ ಜೇನರಸ, ಸರಸ ಸರಸ. ಪ್ರೀತಿ ಇಲ್ಲದೆ ಇದ್ರೆ ನೀನು ಸೀರೋ, ನಾನು ಸೀರೋ, ಎಲ್ರು ಸೀರೋ. ಇಲ್ಲಿ ನೋಡಿ ಇವ್ರು ನೋಡಿ, ಆ ಜನ್ನೂರ್ನವ್ರು ನಮ್ಮೂರ್ನವ್ರೆಲ್ಲ ಹೇಗ್ ಹೊಡೆದು ಓಡ್ತಿದ್ದಾರೆ ನೀವೇ ನೋಡಿ ಅಣ್ಣ. ಮನೆಯವ್ರು ಅಬ್ರು ಬಿಟ್ಟಿಲ್ಲ ಅಣ್ಣ. ಕರೆಕ್ಟ್ ಆಗಿ ಹೇಳಿ ಏನ್ ನಡೀತು ಅಂತ? ಮನೆಗಳಿಗೆಲ್ಲ ಬೆಂಕಿ ಇಟ್ಬಿಟ್ಟು ಎಲ್ರನ್ನೂ ಹೊಡೆದು ಓಡ್ಬಿಟ್ಟು ನೋಡೋಣ ಹೆಂಗ್ ಮಾಡೋರ. ನಿಮ್ ಜೊತೆ ಕಾವೇರಿ ಬಂದು ಅಂತ ನಮ್ಮನ್ನೆಲ್ಲ ಹೆಂಗ್ ಹೊಡ್ಕೊಳ್ತಾರೆ? ಬನ್ನಿ ಬಿಡಬೇಡ. ಬೆಂಕಿ ಇಟ್ರು ಒಂದೊಂದ್ ಮನೇನು ಬಿಡ್ದಂಗ್ ಬೆಂಕಿ ಇಟ್ರು. ಯಾರ್ದು ದಡ್ಡ ಆಡ್ತಿದ್ದೀರಾ? ಯಾರ್ ದೊಡ್ಡರು? ಇಲ್ಲಿ ನೋಡು, ಅವ್ನ್ ನೋಡು, ಊರೆಲ್ಲ ನೋಡು, ಊರಿಗೆಲ್ಲ ನುಗ್ಗಿ ರಕ್ತಪಾತ ಮಾಡೋಗಿದಾರಲ್ಲ ಅದು ದಡ್ತನ. ದಡ್ತನಕ್ಕೆ ದಡ್ತನೇ ಸರಿಯಾದ ಉತ್ತರ. ಮುತ್ತು ನಿನಗೆ ಇದೆಲ್ಲ ಗೊತ್ತಾಗ, ಹೋಗ್ಬೇಡ, ಹೋಗಾಕಡೆ ಹೋಗ್ಬೇಡ.
ಮೊದಲು ನನ್ನ ಸಾಯಿಸ್ಬಿಟ್ಟು ಆಮೇಲೆ ಇವ್ರ ಮೇಲೆ ಕೈ ಮಾಡ್ರಯ್ಯ. ಇವ್ರನ್ನ ಸಾಯಿಸ್ಬಿಟ್ಟು ನಾನ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗಿಲ್ಲ ಕಣಯ್ಯ. ಬಹಳ ವರ್ಷಗಳ ನನ್ನ ಜೊತೆ ಕಷ್ಟ ಪಡ್ಕೊಂಡಿದ್ದಾರೆ, ಕಷ್ಟನೋ ನಷ್ಟನೋ ನಮ್ ಜೊತೆ ಬಾಳ್ತಾ ಇದಾರೆ. ಹೊನ್ನೂರ್ ನನ್ನ ಸಾಯಿಸಕ್ಕೆ ನಿಮ್ಗೆ ಹಾಗೆ ಮನ್ಸು ಬರುತ್ತೆ? ಅದೆಲ್ಲ ಗೊತ್ತಿಲ್ಲ ಕಾವೇರಿ ಬೇಗ. ಅದು ನೀವಾರೆ ಕೇಳೋದಿಕ್ಕೆ, ಅದು ನನಗ್ ಗೊತ್ತು. ಕಾವೇರಿ ನನ್ ಸ್ವತ್ತು, ಅವಳನ್ನ ನಾನ್ ಕರ್ಕೊಂಡ್ಬರ್ತೀನಿ. ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಕೈ ಕಾಲು ಕತ್ತರಿಸ್ಬಿಡ್ತೀನಿ. ಏನಾಗಿದೆ ನಿಮ್ಗೆಲ್ಲ, ಯಾಕೆ ಆಡ್ತಾ ಇದೀರಾ? ಇವರೆಲ್ಲ ನಮ್ಮೂರವ್ರು, ನಮ್ ಜೊತೆಲಿರೋರು. ಇವ್ರನ್ನ ಕೊಂದ್ ನಿಮ್ಗೆ ಏನ್ ಸಿಗುತ್ತೆ? ಕಾವೇರಿ ಸಿಗ್ತಾರೆ, ಕಾವೇರಿ ನಮ್ಮೊಳಗಿರ್ಬೇಕು. ಯಾವ್ದೇ ಕಾರಣಕ್ಕೂ ನಮ್ ಕಾವೇರಿನ ಆ ಊರವ್ರು ಬಿಟ್ಕೊಳಲ್ಲ. ಹೌದು, ನನ್ ಮಾತಿಗೆ ಕಾವೇರಿ ನನ್ ಜೊತೆನೆ ಇದ್ದಾರೆ. ನೀವೇನು ಯೋಚನೆ ಮಾಡ್ಬಿಡಿ, ಅವಳು ಯಾವತ್ತಿದ್ರು ಈ ಊರವಳೆ. ಅಮ್ಮ ಕಾವೇರಿ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಇಲ್ಲಪ್ಪ, ಇದಕ್ಕೆಲ್ಲ ನಾನೇ ಕಾರಣ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನೇ ಒಂದ್ ನಿರ್ಧಾರಕ್ಕೆ ಬರ್ಬೇಕಮ್ಮ. ಎಲ್ಲ ನಿನ್ ಕೈಲಿದೆ, ನೀನ್ ಮನಸ್ಸು ಮಾಡ್ಬೇಕಷ್ಟೇ. ಈ ಸಮಾಜಕ್ಕೆ ಬೇಕಾಗಿರೋದು ರಾಜಕೀಯ ಕುತಂತ್ರಿ, ಕಿರಿ ಕೊಬ್ಬನೆ, ಪ್ರಕೃತಿ ಬೇಡ. ಕತ್ತಿಸ್ಬಿಟ್ಟಂತೆ ಮುತ್ತು ಉದಯ ತಲೆನ ಹೊಡೆದಾಕ್ಬಿಟ್ಟಂತೆ. ಈ ಮುತ್ತು ಕೈನ ಕತ್ತರಿಸ್ಬಿಟ್ಟಂತೆ.
ಮುತ್ತು, ನಿನಗೇನು ಆಗ್ಲಿಲ್ವಲ್ಲ? ಏನು ಏನಾಯ್ತು? ಯಾಕೆಲ್ಲ ಓಡ್ಬರ್ತಾ ಇದ್ದೀರಾ? ಏನಾಯ್ತು ಹೇಳಿ. ಯಾರಪ್ಪ ಉದಯ್? ಆ ಮುತ್ತು ನಿನ್ ಕಾಲ್ ಕತ್ತರಿಸಿ ಹಾಕ್ಬಿಟ್ಟ ಅಂತ ಹೇಳಿದ್ರು. ಮುತ್ತು, ಅವನು ನಿನ್ ಕೈ ಕತ್ತರಿಸ್ಬಿಟ್ಟ ಅಂತ ಹೇಳಿದ್ರು. ಅವರು ನಿನ್ ಎದೆಗೆ ಚಾಕು ಹಾಕ್ಬಿಟ್ಟಂತೆ, ನಿನ್ ತಲೆ ಹೊಡೆದಾಕ್ಬಿಟ್ಟು ಅಂತ ಹೇಳಿದ್ರು. ಇವನ್ ನಿನ್ ಎದೆಗೆ ತೆಗೆದು ಸಾಯಿಸ್ಬಿಟ್ಟ ಅಂತ ಹೇಳಿದ್ರು. ಈ ಉದಯ್ ನಿನ್ನ ಸಾಯಿಸ್ಬಿಟ್ಟ ಅಂತ ಹೇಳಿದ್ರು. ಸ್ವಲ್ಪ ಸುಮ್ನೆ ಹೇಳ್ತೀರ ಅಲ್ಲ, ಏನಾಗಿದೆ ನಿಮ್ಗೆಲ್ಲ? ಸುಮ್ನೆ ಅಂತೆಗಂತ ಬೆಲೆ ಕೊಟ್ಟು ನೀವೇನೋ ಊಹೆ ಮಾಡ್ಕೊಂಡು ಗಲಾಟೆ ಮಾಡ್ತಾ ಇದ್ದೀರಾ ನೋಡಿ, ನಮ್ಗೆ ಆಗಿಲ್ಲ ನೋಡಿ. ಯಾಕ್ರಯ್ಯ, ಯಾರ ಮಾತ ಕೇಳ್ಕೊಂಡು ಒಬ್ರು ಹೊಡ್ಕೊಂಡು ಸಾಯ್ತಾ ಇದ್ದೀರಾ? ಯಾರು ಯಾರು ನಾವಿಬ್ರು ಹೊಡೆದಾಡ್ತಿದ್ವಿ ಸುದ್ದಿ ಹಬ್ಸಿದ್ದು? ನಿಮ್ ತರ ಕೋಪದ ಕೈ ಬುದ್ಧಿ ಕೊಟ್ಟು ನಾವಿಬ್ರು ಹೊಡೆದಾಡ್ ಸಾಯ್ತಾ ಇದ್ವಿ. ನಮ್ಮನ್ನ ಪಾಪ ಈ ಮುದುಕ ಪ್ರಕೃತಿ ಬಂದು ಕಾಪಾಡ್ದ. ಏನ್ರಯ್ಯ, ಕತ್ತಿ ಎತ್ಕೊಂಡ್ಬಂದು ಒಬ್ರೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಅಂತ ಬಂದ ನಾವೇ ಕತ್ತಿ ಬಿಸಾಕ್ಬಿಟ್ಟು ಸುಮ್ಮನೆ ಇದೀವಿ. ನಿಮ್ಗೇನ್ರಯ್ಯ ಆಗಿದೆ? ಅದೆಲ್ಲ ಸರಿಯಪ್ಪ ಉದಯ್, ನಮ್ ಸಮಸ್ಯೆಗೆ ಏನ್ ಪರಿಹಾರ? ನಾವಂತೂ ನಮ್ ಕಾವೇರಿನ ಅವ್ರಿಗೆ ಬಿಟ್ಕೊಡಲ್ಲ. ನಮ್ಗೂ ಅಷ್ಟೇ, ಕಾವೇರಿ ಖಂಡಿತ ನಮಗ್ ಬೇಕು. ಹೇ, ಮುಚ್ಕೊಂಡಿರ್ತೀಯ? ಅದನ್ನ ಮಾತಾಡ್ಬೇಕು ಅಂದ್ರೆ ನಾವಿಲ್ಲಿ ನಿಂತಿರೋದು. ಇದೆಲ್ಲ ನಿಮ್ ಬೇಡ್ದಿರೋ ವಿಷಯ, ಇದು ನಮ್ಮಿಬ್ರಿಗೆ ಸಂಬಂಧಪಟ್ಟಿದ್ದು. ನೀವಿನ್ ಹೊರಡಿ. ಇಲ್ಲ, ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಅದೇನಾಯ್ತು ಆಗ್ಲೇ. ಹೌದು, ಆಗ್ಲೇ. ಈ ಜಾಗದಲ್ಲೇ ಈ ಕ್ಷಣದಲ್ಲೇ ನಮಗ್ ತೀರ್ಮಾನ ಆಗ್ಬೇಕು. ನೀವೇನಪ್ಪ ತೀರ್ಮಾನ ತಗೊಳ್ಳೋದು? ತೀರ್ಮಾನ ತಗೊಳ್ಳೋದು ನೀವು ಅಲ್ಲ, ನೀವು ಅಲ್ಲ, ಇವರಿಬ್ರು ಅಲ್ಲ. ಆ ಕಾವೇರಿನ ಈ ಸಮಸ್ಯೆಗೆ ಒಂದ್ ಪರಿಹಾರ ಕೊಡ್ಬೇಕು. ಅವಳು ಮನಸ್ಸಿನಲ್ಲಿ ಏನಿದೆ ಅಂತ ಅವಳೇ ಹೇಳಬೇಕು. ಏನಾಯ್ತು ಅಂತ ಹೇಳಿ ನೋಡಿ. ನಾನ್ ಸಾಯ್ಬೇಕು, ಅದಕ್ಕೆ ಇವಳು ಅಡ್ಡ ಬರ್ತಿದ್ದಾಳೆ. ದಯವಿಟ್ಟು ನೀವಾದ್ರೂ ಹೇಳಿ ಹೇಳಿ. ಇಲ್ಲ, ನಾನ್ ಮಾಡ್ಬೇಕು, ನನಗ್ ಮಾಡೋಕ್ ಆಸೆ ಇದೆ. ಅದೇನ್ ದೊಡ್ಡ ವಿಷಯ ಕಿತ್ತಾಡ್ತಿದ್ರ? ನೀನ್ ಸಾಯ್ಬೇಕು ಅಂದ್ರೆ ಸಾಯಿ, ಮಾಡ್ಬೇಕು ಅಂತಿದ್ರೆ ಇವಳನ್ನ ಬಿಟ್ಬಿಟ್ ಬಾಳು. ನೀವೇ ಬಗ್ಗೆ ಹರಿಸ್ಬೇಕಣ್ಣ. ಅಣ್ಣ ಅಣ್ಣ, ನಾನು ಬಾಳ್ಬೇಕಣ್ಣ, ನನಗ್ ಬಾಳಕ್ ಆಸೆ ಇದೆ. ಇವಳು ನನ್ನ ಬಾಳಕ್ ಬಿಡ್ತಿಲ್ಲ, ನೀವಾದ್ರೂ ಹೇಳಿ ಅಣ್ಣ. ಅಣ್ಣ ಅಣ್ಣ, ನಾನ್ ಸಾಯ್ಬೇಕಣ್ಣ, ನನಗೆ ಜೀವನನೇ ಬೇಡವಾಗಿದೆ ಅಣ್ಣ. ಇವಳಿಗೆ ಹೇಳಿ ಅಣ್ಣ. ಅಣ್ಣ ಅಣ್ಣ, ನನಗ್ ಬಾಳಕ್ ಆಸೆ ಇದೆ ಅಣ್ಣ. ಇವಳಿಗೆ ಹೇಳಿ ಅಣ್ಣ, ನನಗ್ ಸಾಯೋಕ್ ಇಷ್ಟ ಇಲ್ಲ, ನಾನ್ ಬಾಳ್ಬೇಕಣ್ಣ. ಅಣ್ಣ ಹೇಳಿ ಅಣ್ಣ, ಇವಳಿಗೆ ಹೇಳಿ ಅಣ್ಣ, ನನಗ್ ಬಾಳಕ್ ಆಸೆ ಇದೆ ಅಣ್ಣ. ಅಣ್ಣ ಅಣ್ಣ, ನಾನ್ ಬಾಳ್ಬೇಕಣ್ಣ. ಅಣ್ಣ ಅಣ್ಣ, ಇವಳಿಗೆ ಹೇಳಿ ಅಣ್ಣ. Oh.
ಉದಯ್ ಪುತ್ತು, ನೀವಿಬ್ರು ಕಾವೇರಿ ಬೇಕು ಅಂತ ಹೊಡೆದಾಡ್ತಿದ್ರಲ್ಲ, ಮೊದಲು ಇವರಿಬ್ರು ಸಮಸ್ಯೆಯನ್ನು ಬಗೆಹರಿಸಿ, ಆಮೇಲೆ ಕಾವೇರಿ ಸಮಸ್ಯೆ ತಾನಾಗೆ ಬಗೆಹರಿಯುತ್ತೆ. ಊರಿಗೂರೇ ಕಾವೇರಿ ಬೇಕು ಅಂತ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಿರ್ಲ, ಅದ್ರಿಂದ ಏನು ಪ್ರಯೋಜನ ಹೇಳಿ? ಹೆಣಗಳು ಹುಡ್ತಾವ ಅಷ್ಟೇ. ಮೊದಲು ಇವರಿಬ್ರು ಸಮಸ್ಯೆ ಬಗೆಹರಿಸೋಕ್ಕಾಗತ್ತಾ ಹೇಳ್ರಯ್ಯ? ಇವರಿಬ್ರಲ್ಲಿ ಒಬ್ಳು ಸತ್ತರೆ ಇನ್ನೊಬ್ಳು ಸಾಯಲೇಬೇಕು, ಒಬ್ಳು ಬದುಕಿದ್ರೆ ಇನ್ನೊಬ್ಳು ಬದುಕಲೇಬೇಕು. ಕಾವೇರಿ ಪರಿಸ್ಥಿತಿನು ಇದೇ ಕಣ್ರಯ್ಯ. ಪಾಪ ಅವಳೇನ್ ಮಾಡ್ತಾಳೆ ಹೇಳಿ? ಈ ಎಲ್ಲ ಸಮಸ್ಯೆಗೆ ಪ್ರಕೃತಿನೇ ಕಾರಣಪ್ಪ, ಅದಕ್ಕೆ ಪರಿಹಾರನೂ ಪ್ರಕೃತಿನೇ. ನೀವೆಲ್ಲ ಸೇರಿ ಪ್ರಕೃತಿನ ಉಳಿಸಿ, ಕಾವೇರಿ ತುಂಬಿ ಹರಿದು ನಿಮ್ಮನ್ನು ಉಳಿಸ್ತಾಳೆ.